ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ನೆನಪಿನ ಚೌಕಟ್ಟಿನಲ್ಲಿ ಸೇರಿ ಹೋದ ಚೌಪದಿ ಸರದಾರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಚುಟುಕು ಕವಿ ವಿಡಂಬಾರಿಯವರು ತಮ್ಮ 85ನೇ ವಯಸ್ಸಿನಲ್ಲಿ ಗುರುವಾರ ರಾತ್ರಿ 9 ಗಂಟೆ ಸುಮಾರಿಗೆ ಮಗಳ ಮನೆಯಾದ ಹೊನ್ನಾವರದ ಕಡತೋಕಾದಲ್ಲಿ ವೀಣಾ ಕೃಷ್ಣ ಭಂಡಾರಿಯವರ ಮನೆಯಲ್ಲಿ ಕೊನೆಯುಸಿರೆಳೆದರು. ಸಮಾಜದ ನಡುವಿನ ಶೋಷಿತ ಧ್ವನಿ ಹಿರಿಯ ಕವಿ ವಿಡಂಬಾರಿ ಉತ್ತರ ಕನ್ನಡಕ್ಕೆ ಹೆಮ್ಮೆಯಾಗಿದ್ದರು. ಮೃತರ ಇಚ್ಛೆಯಂತೆ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ದಾನವಾಗಿ ನೀಡಲು ಕುಟುಂಬದವರು ಒಪ್ಪಿಗೆ ನೀಡಿದ್ದರಿಂದ ಮೃತ ದೇಹವನ್ನು ಹೊನ್ನಾವರದ ಸೈಂಟ್ ಇಗ್ನೇಷಿಯಸ್ ಆಸ್ಪತ್ರೆಯಲ್ಲಿ ಇಡಲಾಗಿತ್ತು. ಈ ಸಂದರ್ಭದಲ್ಲಿ ಶವವನ್ನು ಹಸ್ತಾಂತರಿಸುವ ಸಂದರ್ಭದಲ್ಲಿ ಸಂತಾಪ ಸಭೆ ನಡೆಸಿ ಮೃತರ ಆತ್ಮಕ್ಕೆ ಶಾಂತಿ ದೊರಕಲು 1 ನಿಮಿಷ ಮೌನ ಆಚರಿಸಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಾಜರಿದ್ದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಶರಾಫ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ಎಲ್ಲರೊಂದಿಗೆ ಅತಿ ಆತ್ಮೀಯರಾಗಿರುತ್ತಿದ್ದ ವಿಡಂಬಾರಿಯವರು ಸಮಾಜದಿಂದ ಪಡೆದದಕ್ಕಿಂತ ಕೊಡುಗೆ ನೀಡಿದ್ದೇ ಅಧಿಕವಾಗಿದೆ. ಇವರ ಚುಟುಕು ಸಾಹಿತ್ಯ ದಿನಕರ ದೇಸಾಯಿಯವರಿಗೆ ಸರಿದೂಗಿಸುವಂತೆ ಬೆಳೆದಿದ್ದರು. ಚುಟುಕು ಸಾಹಿತ್ಯದಿಂದ ಸಹಸ್ರಾರು ಮಂದಿ ಅಭಿಮಾನಿಗಳಾಗಿದ್ದಾರೆ. ತನ್ನ ಹೆಂಡತಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ಮಗುವಾಗಿ, ತಂದೆಯಂತೆ, ಗಂಡನಾಗಿ ಎಲ್ಲ ರೀತಿಯಲ್ಲಿಯೂ ಕುಟುಂಬಕ್ಕೆ ಆಸರೆಯಾಗಿದ್ದ ಹಿರಿಯ ಜೀವವಾಗಿದ್ದರು ಎಂದರು. ಅವರ ಜೀವನ ಅಂದರೆ ಕಷ್ಟ ಕಷ್ಟವೇ. ಅವರು ನನಗೆ ಭೇಟಿಯಾದಾಗಿನಿಂದ ಅಂದರೆ ಆಗ ಅವರ ಹೆಂಡತಿಗೆ ತುಂಬ ಹುಷಾರಿರಲಿಲ್ಲ. ನನಗಿನ್ನೂ ನೆನಪುಂಟು, ಅವರ ಹೆಂಡತಿಗೆ ಅವ್ರ ಮನೆಗೂ ನಾನು ಆಗಾಗ ಹೋಗ್ತಾ ಇದ್ದೆ. ನಾನು ಅಲ್ಲಿ ಹೀಗೆ ಮಾತಾಡಲಿಕ್ಕೆ ಅವ್ರ ಜೊತೆಗೆ ಮಾತಾಡೋದಂದ್ರೆ ಹಾಗೆಲ್ಲ ಸ್ವಲ್ಪ ಸರಿಯಾಗಿ ತನಗನಿಸಿದ್ದನ್ನು ನಿಷ್ಠುರವಾಗಿ ಹೇಳುವಂಥವು, ಅದನ್ನೆಲ್ಲ ಕೇಳಲಿಕ್ಕೆ ನಾನು ಹೋಗ್ತಿದ್ದೆ. ಹಾಗೆಲ್ಲ ನಾನು ನೋಡಿದಾಗ ಅವರ ಹೆಂಡತಿಗೆ ಅವರೇ ತಿನ್ನಿಸ್ತಾ ಇದ್ರು, ಇದ್ರೆ ಹೆಂಡತಿ ತಿಂತಿರ್ಲಿಲ್ಲ. ಅವ್ರಿಗೆ ತೊಂದರೆ ಇತ್ತು ಆಹಾರ, ಗಂಟಲೊಳಗೆ ಆಹಾರ ಇಲ್ಲಪ್ಪ ಅಂದ್ರೆ. ಹಾಗೆ ಅವರು ಹೆಂಡತಿಯನ್ನು ಮಗುವಾಗಿ ನೋಡಿದ್ದಾರೆ, ಹೆಂಡತಿಗೆ ತಂದೆಯಾಗಿದ್ದಾರೆ. ಜೊತೆಗೆ ನಂತರ ಅವರ ಜೀವನದಲ್ಲಿ ಅವ್ರು ಆಗಾಗ ಫೋನ್ ಮಾಡ್ತಿದ್ರು, ಅಲ್ಲಿ ಬಂದಾಗ ಹೇಳ್ತಿದ್ರು, ಮೊಮ್ಮಗ ಮಗ ಹಾಗಾಯ್ತು, ಮೊಮ್ಮಗನಿಗೂ ನಂತರ ಹಾಗಾಯ್ತು. ಹೀಗೆಲ್ಲ ಒಂದು ಎರಡು ಅಲ್ಲ, ಎಷ್ಟೋ ಕಷ್ಟಗಳು ಬಂದಿದೆ. ಇನ್ನು ಅವರ ಕುಟುಂಬದಲ್ಲಿ ಯಾರಿಗೂ ಕಷ್ಟ. ಕಿರಣ್ ಭಟ್ ಮಾತನಾಡಿ, ಸಮಾಜದ ಯುವ ಸಮುದಾಯವನ್ನು ಸದಾಕಾಲ ಹುರಿದುಂಬಿಸುವ ಅಪರೂಪದ ವ್ಯಕ್ತಿ. ದೇವದಾಸಿಯ ತಾಯಿಯಿಂದ ಅಮಾವಾಸ್ಯೆಯಂದು ಜನಿಸಿದ ಸಮಾಜಕ್ಕೆ ತಾತ್ಸಾರಕ್ಕೊಳಗಾದವರು ಮೌಲ್ಯಗಳಿಗೆ ಬದುಕುತ್ತಿದ್ದಾರೆ. ಬಸ್ ನಿಲ್ದಾಣದ ಪ್ರಯಾಣಿಕರಿಗೆ ಪುಸ್ತಕದ ಬಗ್ಗೆ ಮಾಹಿತಿ ನೀಡಿ ಆ ಮೂಲಕ ಪುಸ್ತಕ ಮಾರಾಟ ಮಾಡುವ ಅಪರೂಪದ ವ್ಯಕ್ತಿಯಾಗಿದ್ದರು. ಪ್ರಗತಿಪರ ಆಶಯದ ಮೂಲಕ ಜಗತ್ತಿನ ಮೂಲೆ ಮೂಲೆಗಳಿಗೆ ಚುಟುಕು ಸಾಹಿತ್ಯವನ್ನು ಪರಿಚಯಿಸಿದ ಹಿರಿಮೆ ಇವರದ್ದಾಗಿದೆ ಎಂದರು. ಹುಟ್ಟಿ ಅದವ್ರು ಯಾವಾಗ್ಲೂ ಹೇಳ್ತಿದ್ರು, ನಾನು ಅಮಾವಾಸ್ಯ ದಿನ ಹುಟ್ಟಿದವನು ಅಂತ. ಆ ದಿನ ಹುಟ್ಟಿ ಅದಕ್ಕೂ ಕೂಡ ಹೇಳಿಸ್ಕೊಂಡು ಸಮಾಜದ ಎಲ್ಲ ತಾತ್ಸಾರಕ್ಕೆ ಒಳಗಾಗಿ ಕೂಡ ಇದಕ್ಕೆ ಯಾವುದಕ್ಕೂ ದುಃಖ ಹೇಳದೆ ಅವರು ತಮ್ಮ ಬದುಕನ್ನ ತಾವು ಏನು ಮೌಲ್ಯಗಳನ್ನ ನಂಬಿಕೊಂಡು ಬಂದಿದ್ದೀನಿ ಆ ಮೌಲ್ಯಗಳಿಗಾಗಿ ಬದುಕಿದ್ರು. ಅವರ ರಿಟೈರ್ಮೆಂಟ್ ನಂತರ ಅವರು ನಮ್ಮ ಚಿಂತನೆ ಜೊತೆ ನಿರಂತರವಾಗಿದ್ರು. ನಮ್ಮೊಂದು ಚಿಂತನ ಕನ್ನಡ ಪುಸ್ತಕ ಮಳಿಗೆ ಇತ್ತು, ಚಿಕ್ಕ ಪುಸ್ತಕಗಳನ್ನ ತರ್ತಿದ್ವಿ. ತುಂಬ ದೊಡ್ಡ ಕೆಲಸ ಅಂದ್ರೆ ಅವರು ದಿನಾಲು ಬಸ್ ಸ್ಟ್ಯಾಂಡ್ಗೆ ಹೋಗಿ ಪುಸ್ತಕಗಳನ್ನ ಮಾರ್ತಿದ್ರು. ಬಸ್ ಹತ್ತಿದ್ರು, ಪುಸ್ತಕಗಳ ಬಗ್ಗೆ ಪುಸ್ತಕಗಳನ್ನು ತೋರಿಸಿ ಆ ಪುಸ್ತಕದ ಬಗ್ಗೆ 2-3 ನಿಮಿಷ ಮಾತಾಡಿ ಆ ಪುಸ್ತಕದನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿ ಬಹುಶಃ ಎಲ್ಲ ಅಲ್ಲಿರುವ ಅನೇಕರಿಗೆ ಪುಸ್ತಕಗಳನ್ನು ತಲುಪಿಸಿದ್ದಾರೆ. ಪ್ರಗತಿಪರ ಆಶಯಗಳನ್ನು ಪುಸ್ತಕಗಳ ಮೂಲಕ ನಮ್ಮ ಜಿಲ್ಲೆಯ ಮೂಲೆಯಲ್ಲಿರುವ ಜನರಿಗೆ ತಲುಪಿಸಿದ್ದಕ್ಕೆ ನಾವೆಲ್ಲರೂ ಅವರಿಗೆ ಮುಖ್ಯವಾಗಿ ಕೃತಜ್ಞರಾಗಿರಬೇಕು. ಶಂಭು ಭಟ್ ಮಾತನಾಡಿ, ತಮ್ಮ ನೋವನ್ನು ಮರೆಯಲು ಹಾರ್ಮೋನಿಯಂ ನುಡಿಸುತ್ತಿದ್ದರು, ಚುಟುಕುಗಳ ಮೂಲಕ ಎಲ್ಲರನ್ನೂ ಆಕರ್ಷಿಸುತ್ತಿದ್ದರು ಎಂದರು. ಬಂದಿದ್ದೇನೆ ನಾನು ಅವರ ಜೊತೆ ತಿರುಗಾಡುತ್ತಿದ್ದೆ. ಕೊಂಗೇರಿ ಪ್ರಿನ್ಸಿಪಾಲ್ ಜಿ ವಿ ಭಟ್ರು ಅವರನ್ನ ತೆಗೆದುಕೊಂಡು ವಾಕಿಂಗ್ ತಾನು ಹೋಗುವಾಗ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ದ ಅನೇಕ ದಿವಸಗಳನ್ನ ನಾನು ಅನುಭವಿಸಿದ್ದೇನೆ. ಪ್ರಮುಖವಾಗಿ ಅವರು ತಮ್ಮ ನನಗೆ ನೆನಪಿಗೆ ಬರೋದು ಅಂದರೆ ನಮ್ಮ ಮನೆಯಲ್ಲಿ ಅವರ ಹಾರ್ಮೋನಿಯಂ ನುಡಿ ಕೇಳ್ತಾ ಇತ್ತು. ಎಲ್ಲಿವರೆಗೆ ಅವರು ನಡೆದಾಡೋದು ಸಾಧ್ಯ ಇತ್ತು ಅಲ್ಲಿ ತನಕ ನಡೆದಾಡಿದರು. ಆಮೇಲೆ ಮನೆಯಲ್ಲಿಯೇ ಕೂತಾಗ ಮರೆಯುವುದಕ್ಕೆ ಹಾರ್ಮೋನಿಯಂ ನುಡಿಸಿ ಅವರು ಒಳ್ಳೆಯ ನಾದ ಅನುಭವ ಮಾಡಿಕೊಳ್ತಕ್ಕಂತಹ ಒಬ್ಬ ಸುಕವಿಯಾಗಿದ್ದರು. ಮತ್ತೆ ಹುಟ್ಟಿ ಬರಲಿ ಅಂತ ವಿ ಎ ಭಂಡಾರಿ ಮಾತನಾಡಿ, ಆತ್ಮೀಯ ಸ್ನೇಹಿತ, ಅಂತರಂಗದ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ವ್ಯಕ್ತಿ,
ಕಡ್ತೂಕಾದ ದಿನಕರ ದೇಸಾಯಿ ಎಂದೇ ಎಲ್ಲರಿಗೂ ಚಿರಪರಿಚಿತರಾಗಿದ್ದರು ಎಂದರು. ಕುಟುಂಬದ ಒಡನಾಡಿ ಅರುಣ್ ಭಂಡಾರಿ ಮಾತನಾಡಿ, ತನ್ನ ಮಾನವೀಯ ಮೌಲ್ಯದ ಮೂಲಕ ಅಕ್ಷರವನ್ನು ಆಹಾರವನ್ನಾಗಿಸಿ ಬರಹವನ್ನು ಬದುಕಾಗಿಸಿ ಇಟ್ಟು ಜೀವನ ನಡೆಸಿದವರಾಗಿದ್ದರು. ಈ ಹಿಂದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮುಂಡಗೋಡಿನಲ್ಲಿ ನಡೆದ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು. ಇವರ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಎಂದರು. ಇಟ್ಕೊಂಡು ಇವರು ಜೀವನದ್ದಕ್ಕೂ ಆ ಏರುಪೇರಿನಲ್ಲಿ ಹಲವಾರು ಕಷ್ಟಗಳನ್ನು ನಾವು ನೋಡಿದ್ದೇವೆ, ಅಷ್ಟೇ ನಾವು ಕಂಡಿದ್ದೇವೆ, ಒಟ್ಟಿಗೆ ಇದ್ದೇವೆ. ಆ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಸರಸ್ವರ್ ಹೇಳಿದರು, ಹೆಂಡತಿಗೆ ಆಪರೇಷನ್ ಆಗಿರೋದಿರ್ಬೋದು, ಅವಾಗ ಅವ್ರು ನೋಡ್ಕೊಂಡು ನಿಂತಿರ್ಬೋದು, ಎಲ್ಲಿಯೋ ಒಂದು ಕಡೆ ಸ್ವಲ್ಪ ಆರಾಮಾಯಿತು ಆರಾಮಾಯಿತು ಅನ್ನುವಾಗ ಮಗನ ಮದುವೆ ಅಂತ ಒಂದು ಸಂಭ್ರಮದಲ್ಲಿರುವಾಗಲೇ ಸ್ವಲ್ಪ ಏನೋ ಒಂದು ಚೇತರಿಕೆ ಕಂಡುವಾಗ ಮಗನ ಕಳ್ಕೊಂಡ್ರು, ಅದನ್ನು ಕೂಡ ಸಹಿಸ್ಕೊಂಡ್ರು. ಸ್ವಲ್ಪ ದಿನದಲ್ಲಿ ಮೊಮ್ಮಗನನ್ನು ಕಳ್ಕೊಡುವಂಥ ಒಂದು ಸ್ಥಿತಿ ಬಂತು. ಆ ಸಂದರ್ಭದಲ್ಲೂ ಅವ್ರು ತಡ್ಕೊಂಡ್ರು. ಆನಂತರ ಸ್ವತಃ ಹೆಂಡತಿಯರು ಕೂಡ ಕಳ್ಕೊಂಡ್ರು. ಬಹುಶಃ ಅವರು ಖುಷಿ ಪಟ್ಟಿರುವ ಸಂದರ್ಭ ಇದ್ರೆ ಏನಾದರೂ ಇದ್ರೆ ಒಂದು ಮೂರು ನಾಲ್ಕು ಸಂದರ್ಭ ಹೇಳ್ಬೋದು. ಒಂದು, ಅವರ ಎಲ್ಲ ಕವನ ಸಂಕಲನಗಳ ಬಿಡುಗಡೆ ಸಂದರ್ಭದಲ್ಲಿ ಒಂದು, ಇನ್ನೊಂದು ಉತ್ತರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮುಂದೂಡಲಾಗಿರುವಾಗ ಎರಡು, ಇನ್ನೊಂದು ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಾಗ ಮೂರು. ಮತ್ತು ಹೆಚ್ಚು ಖುಷಿ ಪಡೋದು ಈ ಥರದ ತಮ್ಮ ಆತ್ಮೀಯ ಸ್ನೇಹಿತರೊಡನೆ ಬೆಳೆದಿರುವಾಗ ಸಂಬಂಧಗಳ ನೆಲೆ ನೋಡುವಾಗ ಅವರಿಗೆ ಸ್ನೇಹಿತರು ಹೆಚ್ಚು ಅವರಿಗೆ ಮುಂದೆ ಬರ್ತಾ ಇದ್ರು. ನಾವು ನಿನ್ನೆ ಈ ಥರ ಆಗಿರುವಾಗ ನಾನು ಕೂಡ ಸಂಘಟನೆ ಇದೆ, ಆ ಸಂದರ್ಭದಲ್ಲಿ ಯಾರಿಗೆ ಫೋನ್ ಮಾಡಿ ಹೇಳಬೇಕು ಅನ್ನುವಾಗ ನಮ್ಮದು ಭಾಳ ಜನ ಫೋನ್ ನಂಬರ್ ಇಲ್ಲ, ಆದರೆ ಅವ್ರ ಮೊಬೈಲ್ ತೆಗೆದು ನೋಡಿದ್ರೆ ಸಂಬಂಧಿಕರು ಅಂತ ರಕ್ತ ಸಂಬಂಧ ಅಂತಾರೆ, ಆ ಸಂಬಂಧಿಕರ ನಂಬರ್ಗಳು ಎಲ್ಲೂ ತೀರಾ ವಿರಳ. ರೋಟರಿ ಅಧ್ಯಕ್ಷ ದಿನೇಶ್ ಕಾಮತ್ ಮಾತನಾಡಿ, ಸಮಾಜದ ಅಂಕುಡೊಂಕುಗಳನ್ನು ಸರಿದಾರಿಗೆ ತರುವ ಜೊತೆ ಚುಟುಕು ಕ್ಷೇತ್ರದಲ್ಲಿ ಅಪಾರ ಸ್ನೇಹಿತರನ್ನು ಹೊಂದಿದ್ದರು. ಒಬ್ಬ ವ್ಯಕ್ತಿ ತಾನು ಬೋಧಿಸಿದ ವಿಷಯವನ್ನು ಮಾಡಿ ತೋರಿಸಿದ ಅಪರೂಪದ ವ್ಯಕ್ತಿ. ಇದ್ದಾಗಲೂ ಸಮಾಜಕ್ಕಾಗಿ ಬದುಕಿ ನಿಧನ ನಂತರವೂ ಸಮಾಜಕ್ಕೆ ಉಪಯೋಗವಾಗಲೆಂದು ದೇಹದಾನ ಮಾಡುವ ಮೂಲಕ ಇತರರಿಗೆ ಪ್ರೇರಣೆಯಾದರು. ಶಿಕ್ಷಕರಾದ ಶ್ರೀಧರ್ ಶೇಟ್ ಮಾತನಾಡಿ, ಬೆಂಕಿಯಲ್ಲಿ ಅರಳಿ ಕಷ್ಟದಲ್ಲಿ ಜೀವನ ನಡೆಸಿದವರು. ವೃತ್ತಿಯಲ್ಲಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದರು. ಪ್ರವೃತ್ತಿಯಲ್ಲಿ ಚುಟುಕನ್ನು ಬರೆಯುವ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಮನ್ನಣೆ ಪಡೆದು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದರು. ಸಮಾಜದ ಅಂಕುಡೊಂಕು ರಾಜಕಾರಣಿಗಳ ಸೋಗಲಾಡಿತನವನ್ನು ಮಹಿಳೆಯರ ದೌರ್ಜನ್ಯದ ವಿರುದ್ಧ ತನ್ನದೇ ಆದ ಚುಟುಕಿನ ಮೂಲಕ ಸಮರ ಸಾರಿದ್ದರು. ಇಂದು ಇಹಲೋಕ ತ್ಯಜಿಸಿದರು. ಅವರ ಕೊಡುಗೆ ಎಂದಿಗೂ ಚಿರಸ್ಥಾಯಿಯಾಗಲಿದೆ ಎಂದರು. ವಿಡಂಬಾರಿಯವರು ಇವತ್ತು ವಿಧಿವಶರಾಗಿರುವುದು ನಿಜಕ್ಕೂ ಬಹಳ ದುಃಖದ ಸಂಗತಿ. ಯಾಕಂದರೆ ಅವರು ಬೆಂಕಿಯಲ್ಲಿ ಅರಳಿದ ಒಂದು ಹೂವಿನ ಹಾಗೆ ಬಾಲ್ಯ ಭಾಳ ಕಷ್ಟದಿಂದ ಬೆಳೆದು ಬಂದರು. ಆಮೇಲೆ ಯೌವನಾವಸ್ಥೆಯಲ್ಲೂ ಕೂಡ ಅವರು ಭಾಳ ಕಷ್ಟವನ್ನು ಪಟ್ಟರು. ಈ ಅಂಚೆ ಇಲಾಖೆಯಲ್ಲಿ ಇಲಾಖೇತರ ನೌಕರನ್ನಾಗಿ ಸೇವೆ ಸರಿ, ನಂತರ ಪರೀಕ್ಷೆ ಮೂಲಕ ಇಲಾಖೆಯ ನೌಕರರಾಗಿ ಕೇವಲ ಅದೊಂದನ್ನೇ ಅವರು ವೃತ್ತಿಯಾಗಿ ಮಾಡಿಕೊಳ್ಳಿಲ್ಲ, ಅವರು ಪ್ರವೃತ್ತಿಯಲ್ಲಿ ಚುಟುಕು ಕವಿಗಳಾಗಿದ್ದರು. ಬಹುಶಃ ಆ ಚುಟುಕು ಕವಿಯ ಒಂದು ಏನು ಅವರ ಪ್ರಸಿದ್ಧಿ ಇದೆ, ಅದೇ ಇವತ್ತು ಇಷ್ಟೆಲ್ಲ ಅಭಿಮಾನಿಗಳನ್ನು ಅವರ ಬಳಿಗೆ ಕರೆತಂದಿದೆ. ಸಾವಿರಾರು ಚುಟುಕುಗಳನ್ನು ಬರೆದು ಆ ಚುಟುಕುಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು, ರಾಜಕಾರಣಿಗಳ ಸೋಗಲಾಡಿತನಗಳನ್ನು, ದೇವರ ಹೆಸರಿನಲ್ಲಿ ನಡೆಯುತ್ತಿರುವ ಮೋಸ ವಂಚನೆಗಳನ್ನು, ಅದು ಮತ್ತು ವಿಶೇಷವಾಗಿ ಮಹಿಳೆಯರ ವಿರುದ್ಧ ನಡೆಯುವಂತಹ ದೌರ್ಜನ್ಯಗಳನ್ನು ಕೂಡ ಅವರು ತಮ್ಮ ಚುಟುಕುಗಳ ಮೂಲಕ ಖಂಡಿಸಿದರು. ಅವರು ಇಡಗುಂಜಿಯಲ್ಲಿ ಜನ್ಮಿಸಿದರೂ ಕೂಡ ಅವರ ಕಾರ್ಯಕ್ಷೇತ್ರ ಅಂಕೋಲ ಮತ್ತು ಶಿರಾಲಿ. ಅಂಕೋಲೆಯಲ್ಲಿ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರ ಒಂದು ಸಾಂಗತ್ಯದಿಂದ ಅವರು ಚುಟುಕುಗಳನ್ನು ಬರಲಿಕ್ಕೆ ಪ್ರಾರಂಭಿಸಿದರು. ಅತಿ ಹೆಚ್ಚು ಚುಟುಕುಗಳನ್ನು ಬರೆದಿದ್ದು ಅವರು ಶಿರಾಲಿಯಲ್ಲಿ. ಶಿರಾಲಿಯ ಚಿತ್ರಾಪುರದ ಅಂಚೆ ಕಚೇರಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆ ಮೂಲಕ ಶಿರಾಲಿಯಲ್ಲಿ ಅವರ ಸಾವಿರಾರು ಅಭಿಮಾನಿಗಳು ಇದ್ದಾರೆ. ಅವರಿಗೆಲ್ಲ ಇವತ್ತು ಭಾಳ ಬೇಸರ ಉಂಟಾಗಿದೆ. ಇಂದು ನಮ್ಮನ್ನೆಲ್ಲ ಅಗಲಿದ ಮಹಾನ್ ಚುಟುಕು ಕವಿ, ಚುಟುಕು ಸಾಮ್ರಾಟ ವಿಡಂಬರಿಯವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರಿಕೊಳ್ತಾ ಇದ್ದಾರೆ. ಭಟ್ಕಳ್ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದ ಗಂಗಾಧರ್ ನಾಯ್ಕ ಮಾತನಾಡಿ, ಪ್ರವಾಹದ ವಿರುದ್ಧ ಇಜಿ ದಡ ಸೇರಿದಂತೆ ಅವರು ತಮ್ಮ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಿದ್ದರು. ಸಮಾಜದಿಂದ ತಾತ್ಸಾರಗೊಂಡರೂ ಸಮಾಜದ ಬಗ್ಗೆ ಅಪಾರ ಕಳಕಳಿ ಹೊಂದಿದ್ದರು. ಅಸಮಾನತೆ ದೌರ್ಜನ್ಯದ ವಿರುದ್ಧ ಚಾಟಿ ಬೀಸುತ್ತಾ ಚುಟುಕು ಬ್ರಹ್ಮನಂತಿದ್ದರು. ಕವಿಗಳಿಗೆ ಸಾಹಿತಿಗಳಿಗೆ ಸಾವಿಲ್ಲ, ಆದರೆ ದೇಹದಾನ ಮಾಡುವ ಮೂಲಕ ಇದ್ದಾಗ ಅಷ್ಟೇ ಅಲ್ಲ, ನಿಧನದ ಬಳಿಕವೂ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು. ಚುಟುಕು ಕವಿ
ವಿಡಂಬಾರಿ ನಮ್ಮನ್ನು ಅಗಲಿದ್ದಾರೆ. ಬಹಳ ವಿಷಾದ ಸಂಗತಿ, ನೋವಿನ ಸಂಗತಿ ಕೂಡ. ಈ ನಾಡಿನಲ್ಲಿ ದಿನಕರ ದೇಸಾಯಿಯವರ ನಂತರ ಚುಟುಕು ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು ವಿಡಂಬಾರಿ. ತುಂಬ ಕಷ್ಟಕರವಾಗಿರ್ತಕ್ಕಂಥ ಬದುಕನ್ನು ಸಾಗಿಸಿ ಒಂದು ರೀತಿಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಅದು, ಪ್ರವಾಹದ ವಿರುದ್ಧ ಈಜಿದಂಥ ಬದುಕದು. ಅಂತಹ ಕಷ್ಟಕರವಾದ ಬದುಕನ್ನು ಸಾಗಿಸಿಯೂ ಕೂಡ ಜೀವನ ಪ್ರೀತಿಯನ್ನು ತಮ್ಮ ಮನಸ್ಸಿನಲ್ಲಿ ಅಗಮ್ಯವಾಗಿ ತುಂಬಿಕೊಂಡಂಥವ್ರು. ಸಮಾಜದ ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ಅವರು ಅವಮಾನಕ್ಕೆ ತಿರಸ್ಕಾರಕ್ಕೆ ಒಳಗಾದರೂ ಕೂಡ ಸಮಾಜದ ಬಗ್ಗೆ ಕಳಕಳಿಯನ್ನು ತಮ್ಮ ಕೊನೆಯ ಉಸಿರಿರುವವರೆಗೂ ಇಟ್ಕೊಂಡಂಥ ಕೃತಿಗಳ ಮೂಲಕ ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧ, ದೌರ್ಜನ್ಯದ ವಿರುದ್ಧ, ಅನ್ಯಾಯದ ವಿರುದ್ಧ ಚುಟುಕುಗಳ ಮೂಲಕ ಚಾಟಿ ಏಟನ್ನು ಬಾರಿಸ್ತಾ ಸಮಾಜದ ಸುಧಾರಣೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸಾಮಾನ್ಯವಾಗಿ ಕವಿಗಳಿಗಾಗಲಿ, ಸಾಹಿತಿಗಳಿಗಾಗಲಿ ಅಥವಾ ಕಲಾವಿದರುಗಳಿಗಾಗಲಿ ಅವ್ರಿಗೆ ಯಾವತ್ತೂ ಸಾವಿಲ್ಲ. ಸಾವಿನ ನಂತರವೂ ಬದುಕುವಂತಹ ಜೀವನವನ್ನು ವಿಡಂಬಾರಿಯವರು ಸಾಗಿಸಿದ್ದಾರೆ. ಅಷ್ಟೇ ಅಲ್ಲ, ಅವರ ಬರವಣಿಗೆಗಳ ಮೂಲಕ ಅವರ ನಂತರ ಅವರು ಬದುಕಿರ್ತಾರೆ. ವ್ಯಕ್ತಿ ಬದುಕಿರುವಾಗ ಮಾತ್ರ ಅಲ್ಲ, ತನ್ನ ಸತ್ತ ನಂತರವೂ ತಾನು ಸಮಾಜಕ್ಕೆ ಉಪಕಾರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ದೇಹದಾನವನ್ನು ಮಾಡಿರ್ತಕ್ಕಂಥ ವಿಡಂಬಾರಿಯವರ ಚಿಂತನೆ ಏನಿದೆಯಲ್ಲ, ಅದು ಬಹಳ ಉನ್ನತ ಮಟ್ಟದ್ದು, ಬಹಳ ಎತ್ತರದ್ದು. ಸೊ ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಆಶ್ರಯ ಫೌಂಡೇಶನ್ ನೌಕರ ಮಾತನಾಡಿ, ಕಳೆದ 4 ವರ್ಷದ ಸಂಸ್ಥೆ ಹಲವರನ್ನು ದೇಹದಾನಕ್ಕೆ ಪ್ರೋತ್ಸಾಹಿಸಿದೆ, ಆದರೆ ಇವರು 2ನೇ ವ್ಯಕ್ತಿಯಾಗಿ ದೇಹದಾನ ಮಾಡಿದ್ದಾರೆ. ಇವರ ದೇಹವನ್ನು ಕಾರವಾರದ ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರ ಮಾಡಲಾಗುವುದು ಎಂದರು. ಇದು ಈ ಜಿಲ್ಲೆಗೆ ಬಹಳ ಜನಕ್ಕೆ ಒಂದು ಮಾದರಿ ಆಗ್ಬೋದಂತ ನನ್ನ ಆಶಯ ಇದೆ. ನಾವು ಆ್ಯಕ್ಚುಲಿ ಆಶಯ ಫೌಂಡೇಶನ್ನು ನಮ್ಮ ಕಾರವಾರ ಮೆಡಿಕಲ್ ಕಾಲೇಜ್ ಆದ್ರೆ ಅವ್ರ ಜೊತೆ ಅಫಿಲಿಯೇಷನ್ ಆಗಿ 4 ವರ್ಷ ಆಯಿತು. 4 ವರ್ಷಗಳಲ್ಲಿ ಅನೇಕ ಜನ ಮುಂದೆ ಬಂದಿದ್ದಾರೆ. ಅಪ್ಲಿಕೇಶನ್ ನನ್ನ ಹತ್ರ ಸಾಕಷ್ಟಿದೆ, ಆದರೆ ದೇಹದಾನಗಳು ಪ್ರಾಕ್ಟಿಕಲಿ ದೇಹದಾನ ಆಗಿರಲಿಲ್ಲ. ನಮ್ಮ ಆಶಯ ಫೌಂಡೇಶನ್ ಮೂಲಕ ಅಂತೂ ಇದು ಆ್ಯಕ್ಚುಲಿ ಮೊದಲನೇ ದೇಹದಾನ. ಇನ್ಫ್ಯಾಕ್ಟ್ ಕಾರವಾರದವರೊಬ್ಬರು ಮೊದಲು ಮಾಡಿದರು, ಇದು 2ನೇ ದೇಹದಾನ. ಈ ಪ್ರಕ್ರಿಯೆಯನ್ನು ಇನ್ನೂ ಮುಂದೆವರಿಲಿ. ಇದರಿಂದ ನಾವು ಸಾಕಷ್ಟು ಜನ ಹೇಳ್ತೀವಿ, ದೇಹದಾನ ಮೂಲಕ ಬಹಳಷ್ಟು ತತ್ವಕಲ್ಪನೆ ಜನರಲ್ಲಿದೆ. ಆ್ಯಕ್ಚುಲಿ ದೇಹದಾನ ಮಾಡೋ ಮೂಲಕ ನಾವು ಇನ್ಫ್ಯಾಕ್ಟ್ ಆ ರಿಸರ್ಚ್ಗೆ ಸಾಕಷ್ಟು ಸಹಾಯ ಮಾಡೋದ್ರಿಂದ ಮುಂದಿನ ಜನಾಂಗಕ್ಕೆ, ಆ ರಿಸರ್ಚ್ಗೆ ಬರೋದ್ರಿಂದ ಮುಂದಿನ ಜನಾಂಗಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ನನ್ನ ವಿಶ್ವಾಸ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೋರಲಿ ಅಂತ. ರೋಟರಿಯನ್ ರಂಗನಾಥ್ ಪೂಜಾರಿ ದೇಹದಾನದ ಬಗ್ಗೆ ಮಾತನಾಡಿ ಕುಟುಂಬದವರಿಗೆ ಧನ್ಯವಾದ ಅರ್ಪಿಸಿದರು. ದೂರ ಇದ್ರೂ ಸಹ ಬಹಳ ಬೇಗನೆ ಒಂದಾಗ್ತಾರೆ ಅನ್ನೋದಕ್ಕೆ ಇವತ್ತಿನ ಒಂದು ನಿದರ್ಶನ ಕಾರಣ. ಯಾಕಂತಂದ್ರೆ ನಾವೆಲ್ಲೋ ಒಂದು ರೋಟರಿಯಲ್ಲಿ ವಿಚಾರ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಮೀ, ನಾವು 17 ಜನ 1 ಅವರ್ದಲ್ಲಿ ದೇಹದಾನವನ್ನು ಮಾಡಲಿಕ್ಕೆ ರಿಜಿಸ್ಟರ್ ಆಗಿದ್ದೇವೆ. ಆದರೆ ಅಂಥದೇ ಸಮಾನ ಮನಸ್ಕಾರ ಆದಂಥ, ಅಂದರೆ ನನ್ನ ಆತ್ಮ ಹೊರಟು ಹೋದ ನಂತರೂ ಸಹ ನನ್ನ ದೇಹವೂ ಸಹ ಸಮಾಜಕ್ಕೆ ಒಂದು ಬಳಕೆಯಾಗಲಿ ಅನ್ನುವಂತಹ ಮಹಾನ್ ಜೀವಿಯವರು. ಈ ಸಂದರ್ಭದಲ್ಲಿ ದೇಹದಾನದ ಬಗ್ಗೆ ನಾನು 2 ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಅಡೆತಡೆಗಳು ಉಂಟು ನಮ್ಮ ದೇಹದಾನ ಮಾಡಲಿಕ್ಕೆ. ಬಹಳಷ್ಟು ಜನ ಒಪ್ಪಿಕೊಂಡರೂ ಸಹ ಮೆಡಿಕಲ್ ಕಾಲೇಜುಗಳು ಬಹಳ ದೂರ ಇರೋದ್ರಿಂದ ಹಾಗೂ ಕಮ್ಯುನಿಕೇಷನ್ ಗ್ಯಾಪ್ ಇರೋದ್ರಿಂದ ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಾಥಮಿಕ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ಲಾಸ್ಟ್ ಟೈಮು ನಮಗೆ ಹಿರಿಯ ಸಾಹಿತಿಗಳೊಬ್ಬರು ಡೆತ್ ಆದಾಗ ಅವರ ದೇಹವನ್ನು ದಾನ ಮಾಡಲಿಕ್ಕೆ ಆಗಲಿಲ್ಲ, ಈ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ. ಒಂದು ಸಮಾನ ಮನಸ್ಕರು ಬಹಳ ವೇಗವಾಗಿ ನಾವೆಲ್ಲ ಒಂದೇ ಕಡೆ ವಿಚಾರ ಮಾಡಿದಾಗ ಅಂತಿಮವಾಗಿ ನಾವು ಕಾರವಾರಕ್ಕೆ ಅವರ ದೇಹವನ್ನು ದಾನ ಮಾಡ್ತಾ ಇದ್ದೇವೆ. ದೇಹ ನಶ್ವರ, ಆದರೆ ಆತ್ಮ ಅನ್ನುವಂಥದ್ದು ಎಂದೂ ಸಾವಿಲ್ಲ. ಸೊ ಯಾವಾಗ ಆತ್ಮ ಅನ್ನೋದಕ್ಕೆ ಸಾವಿಲ್ಲ ಅಂತಂದ್ರೆ ನೀವೇನೇ ವಿಧಿ ವಿಧಾನಗಳನ್ನ 13-12 ದಿವಸಕ್ಕೆ ಮಾಡುವಂಥದ್ದು ನೀವು ಆತ್ಮಕ್ಕೆ ಮಾಡುವಂಥದ್ದು, ದೇಹಕ್ಕೆ ಮಾಡುವಂಥದ್ದು ಅಲ್ವೇ ಇಲ್ಲ. ಹೀಗಾಗಿ ದೇಹಕ್ಕೆ ಮಾಡುವಂಥದ್ದು ಅಲ್ಲ ಅಂತಂದ್ಮೇಲೆ ಅದನ್ನು ಯಾಕೆ ಸದ್ವಿನಿಯೋಗ ಆಗಬಾರ್ದು ಅಂತ ಹೇಳಿ ಇಲ್ಲೇ ಸಹ ಡಾಕ್ಟರ್ ಯುವರಾಜ್ ಅವರು ಸಹ ದೇಹದಾನವನ್ನು ಮಾಡಿದ್ದಾರೆ, ನಾನು ಸಹ ದೇಹದಾನವನ್ನು ಮಾಡಿದ್ದೇನೆ, ಹಾಗೆ ನಮ್ಮ ರೋಟರಿಯಲ್ಲಿ ಎಷ್ಟೋ ಬಂಧುಗಳು ದೇಹದಾನವನ್ನು ಮಾಡಿದ್ದಾರೆ. ಇವತ್ತಿನ ಈ ಒಂದು ಆಕ್ಚುಲಿ ಅವರು ಇದ್ದಾವು ಸಹ ಎಂದೂ ಸಹ ಹೆಸರಿಗೆ ಓಡಾಡಿದವರಲ್ಲ, ಇವತ್ತು ಸಹ ಬಹಳ ಮನೆಯವರು ಹೇಳಿದರು. ಆದರೆ ಬೇರೆಯವರಿಗೆ ಒಂದು ಪ್ರೇರಣೆ ಆಗಲಿ, ಈ ಒಂದು ದೇಹದಾನ ಅನ್ನುವಂಥದ್ದು ಬಂಡವಾಳ ಜನತೆಗೆ ತಿಳಿದು ಅನ್ನುವಂಥ ಒಂದು ಉದ್ದೇಶದಿಂದ ತಮ್ಮೆಲ್ಲರನ್ನ ನಾವು ಇಲ್ಲಿ ಆಗಮಿಸಲಿಕ್ಕೆ ಕೋರಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ, ಅಂತಿಮ ನಮನವನ್ನು ಸಲ್ಲಿಸಿದರೆ ಅವರ ಆತ್ಮಕ್ಕೆ ಯಾವಾಗಲೂ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತೆ. ಮೃತರ ನಿಧನದ ಸುದ್ದಿ ಗುರುವಾರ ಎಲ್ಲೆಡೆ ತಿಳಿಯುತ್ತಿದ್ದಂತೆ ಅನೇಕ ಸಾಹಿತ್ಯಾಸಕ್ತರು ಕಂಬನಿ ಮಿಡಿದಿದ್ದಾರೆ. ಸೆಂಟ್ ಇಗ್ನೇಷಿಯಸ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ವೈದ್ಯರಾದ ಆಶಿಕ್ ಹೆಗಡೆ, ಕಿರಣ್ ಬಳ್ಕೂರ್, ಯುವರಾಜ್,
ಮಂಜುಳಾ ಯುವರಾಜ್, ರೋಟರಿ ಎನ್ ರಂಗನಾಥ್ ಪೂಜಾರಿ, ಸತೀಶ್ ಭಟ್, ಮಹೇಶ್ ಭಂಡಾರಿ, ಅಂತೋನಿ ಲೂಬೀಸ್, ಹೊನ್ನಾವರ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಭವಾನಿ ಶಂಕರ್, ಎಂಎನ್ ಶೆಟ್ಟಿ, ಮಂಜುಗೌಡ, ಸಾಧನಾ ಬರ್ಗಿ, ಕೇಶವ ಶೆಟ್ಟಿ ಸೇರಿದಂತೆ ಅನೇಕ ಸಾಹಿತ್ಯ ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ನಂತರ ಆಂಬ್ಯುಲೆನ್ಸ್ ಮೂಲಕ ಕಾರವಾರದ ಮೆಡಿಕಲ್ ಕಾಲೇಜಿಗೆ ಪಾರ್ಥಿವ ಶರೀರವನ್ನು ಸಾಗಿಸಲಾಯಿತು. ಅಕ್ರಮ ಮದ್ಯ ಮಾರಾಟ ಮಾಡುವವರ ಅಟ್ಟಹಾಸ. ಸುದ್ದಿ ಮಾಡಲು ಹೋದ ಪತ್ರಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಬಗ್ಗೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ವರದಿಯಾಗಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಟಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಸುದ್ದಿ ಮಾಡಲು ಹೋದ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಜರುಗಿದೆ. ಮಂಡ್ಯ ಜಿಲ್ಲೆಯ C9 ವಾಹಿನಿಯ ವರದಿಗಾರರಾಗಿ ಕೆಲಸ ಮಾಡುತ್ತಿದ್ದ ಪೃಥ್ವಿರಾಜ್ ರವರು ಹೋಗಿದ್ದ ಸಂದರ್ಭದಲ್ಲಿ ಕೋಟಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ಸುರೇಂದ್ರ ಹಾಗೂ ಸ್ನೇಹಿತರು ಪತ್ರಕರ್ತ ಪೃಥ್ವಿರಾಜ್ ರವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಪತ್ರಕರ್ತ ಪೃಥ್ವಿರಾಜ್ ತಿಳಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫುಲ್ ಉಸಿರು ಕಟ್ಟಂಗ್ ಆಗ್ತಿತ್ತು ನನಗೆ, ಅದಕ್ಕೆ ನಾನೇ ಮಾಡಿದೆ ಉಸಿರು ಕಟ್ಟಂಗ್ ಆಗ್ತಿತ್ತಲ್ಲ ಕೈ ಕಿತ್ತಾಕಿದ್ ಕೈ ಕಿತ್ತಾಕಿದ್ಮೇಲೆ ಎತ್ತಿ ಅದೇ ಕೆಂಪೇಗೌಡರು. ಎಷ್ಟು ಜನ? ನಾಲ್ಕು ಜನ ಇದ್ರು. ಯಾರು? ಸುರೇಂದ್ರ ಅಂತ ಇನ್ ಮೂರು ಜನ ಯಾರು ಅನ್ನೋದು ಗೊತ್ತಿಲ್ಲ. ಯಾವ್ರವರು? ಕೋಟಹಳ್ಳಿ ಅವರೇ. ಸರಿ, ಹಣ ಯಾರಿಗೆ ತಾನೇ ಬೇಡ, ಅದರಲ್ಲಿಯೂ ದಾರಿ ಮಧ್ಯೆ ಹಣ ಸಿಕ್ಕರೆ ಯಾರು ಬಿಡುತ್ತಾರೆ? ಆದರೆ ಗುಡಿಗಾರ್ಗಲ್ಲಿ ಶಾಲೆಯ ಓರ್ವ ಬಡ ವಿದ್ಯಾರ್ಥಿನಿ ತನಗೆ ರಸ್ತೆಯಲ್ಲಿ ಸಿಕ್ಕ ದೊಡ್ಡ ಮೊತ್ತದ ಹಣವನ್ನು ಮರಳಿ ಹಣ ಕಳೆದುಕೊಂಡವರಿಗೆ ಮುಟ್ಟಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾಳೆ. ಆಕಿನ ಹೊನ್ಮಾವ್ ನಿವಾಸಿ ಗುಡಿಗಾರ್ಗಲ್ಲಿ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ ಲಕ್ಷ್ಮೀ ಪರಮೇಶ್ವರ್ ಉಪ್ಪಾರ್ ಎಂದಿನಂತೆ ಶುಕ್ರವಾರ ತನ್ನ ಮನೆಯಿಂದ ಪಟ್ಟಣದ ಗುಡಿಗಾರ್ಗಲ್ಲಿ ಶಾಲೆಗೆ ನಡೆದು ಹೋಗುತ್ತಿದ್ದ ವೇಳೆ ಆಕೆಗೆ ರಸ್ತೆಯಲ್ಲಿ ಏನೋ ಬಿದ್ದಿರುವುದನ್ನು ಕಂಡು ಎತ್ತಿಕೊಂಡಿದ್ದಾಳೆ. ನಂತರ ಅದು ಹಣದ ಕಟ್ಟು ಎಂಬುದು ಅವಳ ಅರಿವಿಗೆ ಬಂದಿದೆ. ನಂತರ ಆಕೆ ತಕ್ಷಣ ಆ ಹಣವನ್ನು ತೆಗೆದುಕೊಂಡು ತನ್ನ ಶಾಲೆಗೆ ಹೋಗಿ ಶಿಕ್ಷಕರ ಬಳಿ ಕೊಟ್ಟು ಶಾಲೆಗೆ ಬರುವಾಗ ದಾರಿ ಮಧ್ಯೆ ಈ ಹಣ ಸಿಕ್ಕಿದೆ ಎಂಬುದಾಗಿ ತಿಳಿಸಿದ್ದಾಳೆ. ಆದರೆ ರಸ್ತೆಯಲ್ಲಿ ಹಣ ಕಳೆದುಕೊಂಡವರು ಯಾರು ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ. ಪಟ್ಟಣದ ದೇವರಹಕ್ಕಲ ನಿವಾಸಿ ಸುಮಾ ದಯಾನಂದ್ ವಾರೇಕರ್ ಎನ್ನುವರು ಶುಕ್ರವಾರ ಧರ್ಮಸ್ಥಳ ಸಂಘದ ಸದಸ್ಯರ ಸುಮಾರು 10,000 ರೂಪಾಯಿ ಹಣವನ್ನು ಸೇರಿಸಿಕೊಂಡು ಅದನ್ನು ಸಂಘಕ್ಕೆ ತುಂಬಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಆ ಹಣ ರಸ್ತೆಯಲ್ಲಿ ಬಿದ್ದು ಕಳೆದಿತ್ತು ಎನ್ನಲಾಗಿದೆ. ಹಣ ಕಳೆದು ಹೋಗಿರುವ ವಿಚಾರವನ್ನು ಸುಮಾ ಎಲ್ಲಾ ಕಡೆ ಹೇಳಿಕೊಂಡಿದ್ದಾಳೆ. ತಾನು ಓಡಾಡಿದ್ದ ರಸ್ತೆ ಹೆಚ್ಚಾಗಿ ಶಾಲಾ ವಿದ್ಯಾರ್ಥಿಗಳು ಸಂಚರಿಸುವ ರಸ್ತೆಯೂ ಆಗಿದ್ದು ಈ ಹಿನ್ನೆಲೆ ಸುಮಾ ವಾರೇಕರ್ ಗುಡಿಗಾರ್ಗಲ್ಲಿ ಶಾಲೆಯ ಶಿಕ್ಷಕರಿಗೆ ವಿಷಯ ತಿಳಿಸಲು ಮುಂದಾಗಿದ್ದಾಳೆ. ಈ ವೇಳೆ ಶಿಕ್ಷಕರು ತಮ್ಮ ಶಾಲೆಯ ವಿದ್ಯಾರ್ಥಿನಿ ಲಕ್ಷ್ಮಿ ಎಂಬಾತಳಿಗೆ ರಸ್ತೆಯಲ್ಲಿ ಹಣ ಸಿಕ್ಕಿದ್ದು ಅದನ್ನು ತಂದು ಶಿಕ್ಷಕರ ಬಳಿ ನೀಡಿರುವುದಾಗಿ ತಿಳಿಸಿದ್ದಾರೆ. ನಂತರ ಅದು ಸುಮಾ ವಾರೇಕರ್ ಅವರಿಗೆ ಸಂಬಂಧಿಸಿದ ಹಣವೆಂಬುದನ್ನು ಖಚಿತಪಡಿಸಿಕೊಂಡ ಶಾಲಾ ಶಿಕ್ಷಕರು ವಿದ್ಯಾರ್ಥಿನಿ ಲಕ್ಷ್ಮಿಯ ಮುಖೇನ ಹಣವನ್ನು ಹಿಂದಿರುಗಿಸಿದ್ದಾರೆ. ಗುಡಿಗಾರ್ಗಲ್ಲಿ ಶಾಲೆಯ ವಿದ್ಯಾರ್ಥಿನಿಯ ಪ್ರಾಮಾಣಿಕತೆ ಹಾಗೂ ಸಮಯ ಪ್ರಜ್ಞೆಯನ್ನು ಶಾಲೆಯ ಶಿಕ್ಷಕ ವೃಂದ ಹಾಗೂ ಸಾರ್ವಜನಿಕರು ಶ್ಲಾಘಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂಕಷ್ಟ ಎದುರಾದಾಗ ಅನುಕೂಲವಾಗಲೆಂದು ಸಾರ್ವಜನಿಕರು ಪ್ರೀಮಿಯಂ ರೂಪದಲ್ಲಿ ಹಣವನ್ನು ಸಂದಾಯ ಮಾಡುತ್ತಿದ್ದರು. ಅದೆಷ್ಟೋ ಕುಟುಂಬಕ್ಕೆ ಇದರಿಂದ ಅನುಕೂಲವಾಗಿತ್ತು. ಈ ಹಿಂದೆ ಪ್ರತಿನಿಧಿಯಾಗಿದ್ದ SL ಭಟ್ ರಸ್ತೆ ಅಪಘಾತದಲ್ಲಿ ಅಕಾಲಿಕ ನಿಧನ ಹೊಂದಿರುವುದರಿಂದ ಅವರ ಕುಟುಂಬಕ್ಕೆ ಕಂಪನಿಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ 15 ಲಕ್ಷ ರೂಪಾಯಿ ಮೊತ್ತದ ಚೆಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಕಷ್ಟ ಎದುರಾದಾಗ ಅನುಕೂಲವಾಗಲೆಂದು ಸಾರ್ವಜನಿಕರು ಪ್ರೀಮಿಯಂ ರೂಪದಲ್ಲಿ ಹಣವನ್ನು ಸಂದಾಯ ಮಾಡುತ್ತಿದ್ದರು. ಅದೆಷ್ಟೋ ಕುಟುಂಬಕ್ಕೆ ಇದರಿಂದ ಅನುಕೂಲವಾಗಿತ್ತು. ಈ ಹಿಂದೆ ಪ್ರತಿನಿಧಿಯಾಗಿದ್ದ SL ಭಟ್ ರಸ್ತೆ ಅಪಘಾತದಲ್ಲಿ ಅಕಾಲಿಕ ನಿಧನ ಹೊಂದಿರುವುದರಿಂದ ಅವರ ಕುಟುಂಬಕ್ಕೆ ಕಂಪನಿಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ 15 ಲಕ್ಷ ಮೊತ್ತದ ಚೆಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚೆಕ್ ವಿತರಿಸಿದ ಹಿರಿಯ ಪತ್ರಕರ್ತರಾದ GU ಭಟ್ ಮಾತನಾಡಿ, ಕೇವಲ 295 ಪ್ರೀಮಿಯಂ ತುಂಬಿ 15 ಲಕ್ಷದಷ್ಟು ಮೊತ್ತ ನೀಡುತ್ತಿರುವುದು ನಿಜಕ್ಕೂ ವಿಮಾದಾರರಿಗೆ ಅನುಕೂಲವಾಗಲಿದೆ. ಹಲವಾರು ಕಂಪನಿಗಳು ಹಲವು ಸೌಲಭ್ಯವನ್ನು ಜಾರಿಗೆ ತಂದಿದ್ದರೂ ಈ ರೀತಿಯಾದ ಅನುಕೂಲವಾಗುತ್ತಿರಲಿಲ್ಲ. ಕುಟುಂಬದಲ್ಲಿ ಆರ್ಥಿಕ ಅವಲಂಬಿತರು ಅಕಾಲಿಕವಾಗಿ ನಿಧನವಾದಾಗ ಸಂಕಷ್ಟದಿಂದ ಪಾರಾಗಲು ಇಂತಹ ನೆರವು ಬಹುಮುಖ್ಯವಾಗಲಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಯಶಸ್ವಿನಿ, ವಾಜಪೇಯಿ ಆರೋಗ್ಯಶ್ರೀಯಂತಹ ಅನೇಕ ಯೋಜನೆಗಳು ಅನಾರೋಗ್ಯ ಸಂಭವಿಸಿದಾಗ ನೆರವಿಗೆ ಬರುತ್ತದೆ. ಇದರಲ್ಲಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯು ಮುಂಚೂಣಿಯಲ್ಲಿದೆ. ಇಂದು ವಾಹನ ಸಂಖ್ಯೆ ಮಿತಿಮೀರಿದೆ. ಹಲವು ವಾಹನ ಸವಾರರು ಸಂಚಾರಿ ನಿಯಮ ಸರಿಯಾಗಿ ಪಾಲಿಸುತ್ತಿಲ್ಲ. ಇದರಿಂದ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಲಿದೆ.
ರಸ್ತೆ ಅಪಘಾತದಿಂದ ತೊಂದರೆಯಾದಾಗ ನೆರವಿಗೆ ಬರುವುದು ಇನ್ಶೂರೆನ್ಸ್ ಕಂಪನಿಯಾಗಿರುವುದರಿಂದ ಸಾರ್ವಜನಿಕರಿಗೆ ಇದರ ಬಗ್ಗೆ ಜಾಗೃತಿಯ ಅಗತ್ಯವಿದೆ. ಆ ನಿಟ್ಟಿನಲ್ಲಿ ಕಂಪನಿಯು ಮುಂದಿನ ದಿನದಲ್ಲಿ ಕಾರ್ಯಪ್ರವೃತ್ತವಾಗಬೇಕಿದೆ ಎಂದರು. ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಈಗ ಮಾಡ್ತಾ ಇರ್ತಕ್ಕಂಥ ಬಹಳ ದೊಡ್ಡ ಉಪಕಾರ. ಆ ವೆಹಿಕಲ್ ಆಕ್ಸಿಡೆಂಟ್ಗಳು ಅದು ಇದು ಇನ್ನೊಂದು ಬೇರೆ ಇನ್ಶೂರೆನ್ಸ್ ಇದೆ, ಕೇವಲ 295 ರೂಪಾಯಿ ಕೊಟ್ಟಿದ್ರೆ ಆಕ್ಸಿಡೆಂಟ್ ಆಗುತ್ತೆ. 15 ಲಕ್ಷ ರೂಪಾಯಿ ಒಂದು ಯೋಜನೆ, ಬಹಳ ಅಪರೂಪದ ಯೋಜನೆ. ಬೇರೆ ಬೇರೆ ಯೋಜನೆಗಳಿದ್ದಾವೆ, ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿ ಇದೆ, ಯಾವ ಕಂಪ್ನಿ ಕೂಡ ಇಷ್ಟು ದೊಡ್ಡ ಮೊತ್ತ ಕೊಡೋದಿಲ್ಲ. ಅಗತ್ಯ ಇದ್ದವರಿಗೆ ಅದು ತುಂಬ ನೆರವಾಗ್ತದೆ. ಭಾರತದ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇಲ್ಲಿ ಗಂಡ ಹೆಂಡತಿ ಇಬ್ಬರು ಯಾರೊಬ್ಬರು ಸತ್ತು ಉಳಿದವರು ಇದ್ದು ಇಲ್ಲಿದ್ದ ಹಾಗೆ ಆ ಥರ ಪರಿಸ್ಥಿತಿ ವಾತಾವರಣ ಇದೆ. ಗಂಡ ಹೋದ ಹೆಂಡತಿ ಕೂಡ ಹೋದಾಗ ಮಧ್ಯ ವಯಸ್ಸಲ್ಲಿ ತುಂಬ ಕುಟುಂಬಗಳಲ್ಲಿ ಕಷ್ಟ ಆಗ್ತದೆ. ಸ್ವಲ್ಪಟ್ಟಿಗೆ ಇದ್ದು ನೆರವಾಗ್ತದೆ ಅಂತ ಅನ್ಕೊಂಡವರು. ಆದರೆ ಜನಕ್ಕೆ ಎಷ್ಟು ಹೇಳಬೇಕು ಹಾಗೆ ಹೇಳಬೇಕು ಗೊತ್ತಾಗೋದಿಲ್ಲ. ಈ ಹಿಂದೆ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ ರಮೇಶ್ ಮಾತನಾಡಿ, ನಾನು ಈ ಹಿಂದೆ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಈ ವಿಮೆ ಮಾಡಿದ್ದ ಇವರ ಅಕಾಲಿಕ ನಿಧನದಿಂದ ಇಂದು ವಿತರಣೆ ಮಾಡಿದ ಚೆಕ್ ಅವರ ಕುಟುಂಬಕ್ಕೆ ಮುಂದಿನ ಭವಿಷ್ಯಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ನೆರವಾಗಲಿದೆ. ಇಂತಹ ಪ್ರೀಮಿಯಂ ಮಾಡುವ ಮೂಲಕ ಸಾರ್ವಜನಿಕರು ತಮಗೆ ಸಮಸ್ಯೆಯಾದಾಗ ನೆರವು ಲಭಿಸಲಿದೆ. ಕಂಪನಿ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸೂಚಿಸಿದರು. ಅಂದರೆ ಒಂದು ದೊಡ್ಡ ಆಘಾತ, ಒಂದು ಮನೆಯ ಒಂದು ವ್ಯಕ್ತಿ ಸಂಪಾದನೆ ಮಾಡುವಂಥ ವ್ಯಕ್ತಿಯವರಾದರೂ ಏನಾದರೂ ಆಯಿತು ಅಂದರೆ ತುಂಬ ಪೆಟ್ಟು ಬೀಳ್ತದೆ. ಮನೆ ಕುಟುಂಬ ನಡೆಸಿದ್ರೆ ಬಹಳ ಕಷ್ಟ ಆಗುತ್ತೆ. ಕಾಸು ಸಿಗುವಂಥ ಹಣ ಈಗ ವೋಟರ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆದ ಮೇಲೆ ಈ ಹಣವನ್ನು ಇದು 295 ರೂಪಾಯಿ ಕಟ್ಟಿದರೆ ಒಂದು 15 ಲಕ್ಷ ಅಂತ ಮಾಡಿದ್ರು ಎಲ್ಲೋ ಒಂದು ಸ್ವಲ್ಪ ಕಾಂಪನ್ಸೇಷನ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ನಾವು ತುಂಬ ಕ್ಲೈಮ್ ಕೊಟ್ಟಿದ್ವಿ ಡೆತ್ ಅಂಥದ್ದು ತುಂಬ ಅಂದರೆ ತುಂಬ. ಯಾಕಂದರೆ ನಮ್ಮ ಮೊದಲಿನ ಮ್ಯಾನೇಜರ್ ಇದ್ದರು ನಿಮ್ಮ ಹೊಸ ಸೀನಿಯರ್ ಡಿವಿಜನಲ್ ಮ್ಯಾನೇಜರ್ ಸುರೇಶ್ ಕುಲಕರ್ಣಿ ಮಾತನಾಡಿ, ಕಂಪನಿಯು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ. ಮನುಷ್ಯ ಆರೋಗ್ಯದಿಂದ ಇದ್ದರೆ ಸಂತೋಷದಿಂದ ಇರಲು ಸಾಧ್ಯ. ಇದನ್ನು ಮನಗಂಡು ನಮ್ಮ ಕಂಪನಿ ಈ ಕ್ಷೇತ್ರದತ್ತ ಹೆಚ್ಚು ಒತ್ತು ನೀಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಿಎಂಡಿ ಕ್ಲಬ್ ಸದಸ್ಯ ದಿನೇಶ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಮ್ಯಾನೇಜರ್ ಮುಕ್ತಾಭರಣ್ ಉಪಸ್ಥಿತರಿದ್ದರು. ಶರಾವತಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ರಾಜು ನಾಯ್ಕ ಮಂಕಿ, ಉಪಾಧ್ಯಕ್ಷರಾಗಿ ರಾಜೇಶ್ ಸಾಳೆ ಹಿತ್ತಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೊನ್ನಾವರ್ ಶರಾವತಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ಮಂಕಿಯ ರಾಜು ಎಂ ನಾಯ್ಕ, ಉಪಾಧ್ಯಕ್ಷರಾಗಿ ಉದ್ಯಮಿ ರಾಜೇಶ್ ಸಾಳೆ ಹಿತ್ತಲ್ ಹೊನ್ನಾವರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಫೆಬ್ರವರಿ 9 ನಡೆದ ಚುನಾವಣೆಯಲ್ಲಿ 14 ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದರಿಂದ ಶುಕ್ರವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತೆ ಹಾರೈಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಸುಧಾಕರ್ ನಾಯ್ಕ್, ಕೃಷ್ಣಾ ನಾಯ್ಕ್, ಉಲ್ಲಾಸ್ ನಾಯ್ಕ್, ಬಾಳಾ ನಾಯ್ಕ್, ಪ್ರಶಾಂತ್ ನಾಯ್ಕ್, ಮೋಹನ್ ನಾಯ್ಕ್, ಪರಮೇಶ್ವರ್ ನಾಯ್ಕ್, ನಾರಾಯಣ್ ನಾಯ್ಕ್, ಮಂಜುನಾಥ್ ನಾಯ್ಕ್, ರಾಘವೇಂದ್ರ ಹೊನ್ನಾವರ್, ಶ್ರೀಮತಿ ಶಾಂತಾ ನಾಯ್ಕ್, ಸುಚಿತ್ರಾ ನಾಯ್ಕ್ ಉಪಸ್ಥಿತರಿದ್ದರು. ಕ್ಯಾಂಪ್ಕೋ ಸಂಸ್ಥೆಯು ರೈತರ ಹಿತ ಕಾಪಾಡುವಲ್ಲಿ ಸ್ಥಾಪಿತವಾದ ಸಂಸ್ಥೆಯಾಗಿದ್ದು ರೈತರಿಂದ ನೇರ ಖರೀದಿ ಮಾಡುವುದರಿಂದ ಲಾಭ ರೈತರಿಗೆ ದೊರೆಯಬೇಕು ಎನ್ನುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಕ್ಯಾಂಪ್ಕೋ ನಿರ್ದೇಶಕ ಶಂಬಲಿಂಗ್ ಹೆಗಡೆ ಶಿರಸಿ ಹೇಳಿದರು. ಅವರು ಶುಕ್ರವಾರದಂದು ಇಲ್ಲಿನ ರಾಯಲ್ ಓಕ್ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದರು. ಅಡಿಕೆ ದರ ಕುಸಿತದ ಹೊಡೆತಕ್ಕೆ ರೈತರು ಸಿಕ್ಕಿ ನಲುಗುತ್ತಿದ್ದಾಗ ಕೇರಳ ಹಾಗೂ ಕರ್ನಾಟಕದ ರೈತರು ಸೇರಿ ಹುಟ್ಟುಹಾಕಿದ ಕ್ಯಾಂಪ್ಕೋ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದಿದ್ದು ಒಟ್ಟು 16 ನಿರ್ದೇಶಕರಿದ್ದು ಕೇರಳದ 8, ಕರ್ನಾಟಕದ 8 ಜನ ನಿರ್ದೇಶಕರಿದ್ದಾರೆ. 189 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳಿದ್ದು 1.5 ಲಕ್ಷ ಷೇರುದಾರರಿದ್ದಾರೆ ಎಂದರು. ಭಟ್ಕಳದ ಜನತೆಗೆ ಅಡಿಕೆ, ಕಾಳುಮೆಣಸು, ಕೋಕೋ ಮಾರಾಟ ಮಾಡಲು ದೂರದ ಕುಂದಾಪುರ ಇಲ್ಲವೇ ಕುಮಟಾಕ್ಕೆ ಹೋಗಬೇಕಾಗಿದ್ದರಿಂದ ತೊಂದರೆಯಾಗುತ್ತಿರುವುದನ್ನು ಮನಗಂಡು ಶಿರಾಲಿಯಲ್ಲಿ ಅಡಿಕೆ ಖರೀದಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ ಎಂದ ಅವರು, ಫೆಬ್ರವರಿ 17 ಸೋಮವಾರ ಬೆಳಿಗ್ಗೆ 10:30 ಶಿರಾಲಿಯ ಎಪಿಎಂಸಿ ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ ಖರೀದಿ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ ಎಂದರು. ನೂತನ ಖರೀದಿ ಕೇಂದ್ರವನ್ನು ಎಪಿಎಂಸಿ ಹೊನ್ನಾವರದ ಅಧ್ಯಕ್ಷ
ಗೋಪಾಲ್ ಮಂಜಪ್ಪ ನಾಯ್ಕ ಉದ್ಘಾಟಿಸುವರು. ಅಧ್ಯಕ್ಷತೆಯನ್ನು ಕ್ಯಾಂಪ್ಕೋ ಮಂಗಳೂರು ಇದರ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ವಹಿಸುವರು. ಅತಿಥಿಗಳಾಗಿ ಕ್ಯಾಂಪ್ಕೋ ಉಪಾಧ್ಯಕ್ಷ ಶಂಕರ್ ನಾರಾಯಣ್ ಭಟ್ ಕಂಡಿಗೆ, ವ್ಯವಸ್ಥಾಪಕ ನಿರ್ದೇಶಕ ಸುರೇಶ್ ಭಂಡಾರಿ ಎಂ, ಉತ್ತರ ಕನ್ನಡ ನಿರ್ದೇಶಕ ಶಂಭುಲಿಂಗ್ ಜಿ ಹೆಗಡೆ ನಡಗೋಡ್, ಎಪಿಎಂಸಿ ಹೊನ್ನಾವರದ ಕಾರ್ಯದರ್ಶಿ ಆರ್ವೈ ಕಟ್ಟಿಮನಿ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಶ್ರೀ ಮಾರುತಿ ಶನೈಶ್ವರ ಚೌಡೇಶ್ವರಿ ಭೂತೇಶ್ವರ ದೇವರು, ಹೊಸಕೇರಿ ಉಪ್ಪೋಣಿ ತಾಲೂಕು ಹೊನ್ನಾವರ. ದಿನಾಂಕ 6/3/2020 ಶುಕ್ರವಾರ ಹಾಗೂ 7/3/2020 ಶನಿವಾರ ಶ್ರೀ ಮಾರುತಿ ಶನೈಶ್ವರ ಚೌಡೇಶ್ವರಿ ಹಾಗೂ ಭೂತೇಶ್ವರ ದೇವರ 24ನೇ ವರ್ಧಂತಿ ಉತ್ಸವ ಮತ್ತು ಸಾಮೂಹಿಕ ಶನೈಶ್ವರ ವ್ರತ ಕಾರ್ಯಕ್ರಮ. ದಿನಾಂಕ 6/3/2020 ಶುಕ್ರವಾರ ದೇವತಾ ಪ್ರಾರ್ಥನೆ, ಶ್ರೀ ಗಣೇಶ ಪೂಜೆ, ಪುಣ್ಯಾಹ, ಗಣಪತಿ ಹವನ, ಸಾರ್ವಜನಿಕ ಅನ್ನ ಸಂತರ್ಪಣೆ. ದಿನಾಂಕ 7/3/2020 ಶನಿವಾರ ಸಾಮೂಹಿಕ ಶನೈಶ್ವರ ವ್ರತ ಹಾಗೂ ಪೂಜೆಗಳು, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ. ರಾತ್ರಿ 7 ಗಂಟೆಗೆ ಮಕ್ಕಳ ಮನರಂಜನಾ ಕಾರ್ಯಕ್ರಮ. ರಾತ್ರಿ 10 ಗಂಟೆಗೆ ಅತಿಥಿ ಕಲಾವಿದರಿಂದ ಯಕ್ಷಗಾನ ಬಯಲಾಟ. ಶ್ರೀನಿವಾಸ ಕಲ್ಯಾಣ, ಕಾರ್ತಿ ವೀರ್ಯಾರ್ಜುನ. ಈ ಎಲ್ಲಾ ದೇವತಾ ಕಾರ್ಯಗಳಿಗೆ ತಾವೆಲ್ಲರೂ ಸಹಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀದೇವರ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುವವರು ಶ್ರೀ ಗೋವಿಂದ್ ಈರಪ್ಪ ನಾಯ್ಕ್ ಹಾಗೂ ಶ್ರೀ ನಾಗರಾಜ್ ಗೋವಿಂದ್ ನಾಯ್ಕ್. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳು ದಿನದ 24 ತಾಸು ಉಡಾಫೆ ಹೇಳಿಕೆಗಳನ್ನು ನೀಡುತ್ತಾ ಜನರಿಗೆ ತಪ್ಪು ಸಂದೇಶ ನೀಡುತ್ತಾ ಜನಪರ ಅಭಿವೃದ್ಧಿ ಕಾರ್ಯ ಮರೆತು ಖಾತೆ ಹಂಚಿಕೆಯಲ್ಲಿಯೇ ಕಾಲಹರಣ ಮಾಡುತ್ತಿದೆ ಎಂದು ಜಿಲ್ಲಾ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ಶಾಸಕ ಎಸ್ಜಿ ನಂಜಯ್ಯನಮಠ ಹೇಳಿದರು. ತಾಲೂಕಾ ಪಕ್ಷಾತೀತ ಮತ್ತು ಜಾತ್ಯತೀತ ವೇದಿಕೆ ಹಮ್ಮಿಕೊಂಡ ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕುಗಳಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಗೂಂಡಾಗಿರಿಯನ್ನು ವಿರೋಧಿಸಿ ತಾಲೂಕಾಡಳಿತ ಮುಂದೆ ನಡೆಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಂಜಯ್ಯನಮಠ ಮಾತನಾಡುತ್ತಾ, ಶಾಸಕ ದೊಡ್ಡನಗೌಡ ಪಾಟೀಲ್ ಮತ್ತು ಅವರ ಬಿಜೆಪಿ ಪಕ್ಷದ ಬೆಂಬಲಿಗರಿಗೆ ಮಾತ್ರ ತಾಲೂಕಾಡಳಿತ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ಹುನಗುಂದ ತಾಲೂಕಿನ ಮರೋಳ್ ಗ್ರಾಮದಲ್ಲಿ ಶಾಸಕರ ಬೆಂಬಲಿಗರು ಕರ್ತವ್ಯ ನಿರತ ಕೆಎಸ್ಆರ್ಟಿಸಿ ನಿರ್ವಾಹಕ ಮುರುಗೇಶ್ ಹುಲ್ಲಳ್ಳಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ನಡೆದ ಗೂಂಡಾಗಿರಿಯನ್ನು ಪಕ್ಷಾತೀತ ವೇದಿಕೆ ಖಂಡಿಸುತ್ತದೆ. ಈ ತನಕ ಪ್ರಮುಖ ಆರೋಪಿಗಳನ್ನು ಪೊಲೀಸ್ ಇಲಾಖೆ ಬಂಧಿಸದಿರುವುದು ಯಾವ ನ್ಯಾಯ? ನಾಗರಿಕ ಸಮುದಾಯ ಪ್ರಶ್ನಿಸುವಂತಾಗಿದೆ ಎಂದರು. ಅವಳಿ ತಾಲೂಕುಗಳಲ್ಲಿ ಶಾಂತಿ ಸ್ಥಾಪನೆಗಾಗಿ ತಾಲೂಕು ಮತ್ತು ಜಿಲ್ಲಾಡಳಿತ ಕೂಡಲೇ ಪ್ರಮುಖ ಆರೋಪಿಗಳನ್ನು ವಾರದೊಳಗೆ ಬಂಧಿಸಬೇಕು, ತಪ್ಪಿದ್ದಲ್ಲಿ ಉಗ್ರವಾದ ಹೋರಾಟದೊಂದಿಗೆ ಸರದಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ನಂಜಯ್ಯನಮಠ ಎಚ್ಚರಿಕೆ ನೀಡಿದರು. ಮಾಜಿ ಶಾಸಕ ವಿಜಯಾನಂದ್ ಕಾಶಪ್ಪನವರು ಮಾತನಾಡಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ನಡೆಸದೆ ಕೈಕಟ್ಟಿಕೊಂಡು ಕುಳಿತ ಶಾಸಕ ದೊಡ್ಡನಗೌಡರು ಮತ್ತು ಪೊಲೀಸರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಾಡುತ್ತಿರುವ ದೌರ್ಜನ್ಯ ಮತ್ತು ಗೂಂಡಾಗಿರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಜನಸಾಮಾನ್ಯರ ಮಧ್ಯೆ ವಿಷಬೀಜ ಬಿತ್ತಿ ವೈಷಮ್ಯ ಜೀವನ ನಡೆಯುವಂತೆ ಮಾಡುತ್ತಿದ್ದಾರೆ. ಇದರಿಂದ ಸಾಮಾನ್ಯ ಜನರು ಜೀವನ ನಡೆಸಲು ಭಯಭೀತರಾಗಿದ್ದಾರೆ. ಇದಕ್ಕೆ ನಾವೆಲ್ಲ ಅಂಜುವುದಿಲ್ಲ. ನೌಕರರು ಜನಪ್ರತಿನಿಧಿಗಳ ಕೈಚೀಲವಾಗದೆ ತಮ್ಮ ಸೇವಾವಧಿಯಲ್ಲಿ ಒಗ್ಗಟ್ಟಾಗಿ ನ್ಯಾಯಯುತವಾಗಿ ಜನಸಾಮಾನ್ಯರ ಸೇವೆ ಮಾಡುವಂತೆ ಕಾಶಪ್ಪನವರು ಹೇಳಿದರು. ಕೋರ್ಟಿನ ಮುಖಾಂತರ ನ್ಯಾಯ ಕೇಳುವುದಕ್ಕಾಗಿ ಕಾನೂನು ಇರ್ತಕ್ಕಂತ 17 ನಾಳೆ ಆ ವಿಡಿಯೋ ಮುಖಾಂತರ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಸೇರಿ ಎಸ್ಪಿ ಅವರಿಗೆ ಭೇಟಿ ಮಾಡಿ ನಿಷ್ಪಕ್ಷಪಾತವಾದಂತ ತನಿಖೆಯನ್ನು ಮಾಡಲೇಬೇಕು. ಮಾಡದೆ ಹೋದರೆ ಇಲ್ಲಿ ಯಾಕೋ ನಿಮ್ಮ ಮೇಲೂ ಕೂಡ ಜನತೆ ಸಂಶಯ ಮಾಡ್ತಾರೆ ಅಂತಕ್ಕಂತ ಒಂದು ಸ್ಪಷ್ಟವಾದಂತ ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ಬಂದುಗಳೇ ಹಲವಾರು ಕಾರಣಗಳಿಂದ ರಾಜ್ಯದೊಳಗ ಸರ್ಕಾರ ಐತೆ ಇಲ್ಲೋ ಅನ್ನಂಗಾಗಿ ಸರ್ಕಾರದಾಗ ಏನ್ ನಡೆದ ಅಂದ್ರೆ ಕೆಲಸ ನಡೆದಿಲ್ಲ. ಮಂತ್ರಿ ಖಾತೆ ಸಂಬಂಧ ಜಗಳ ನಡೆದವು, ಸರ್ಕಾರ ನಡೆದಿಲ್ಲ. ನಡೆದಿರುವಂತ ಅನೇಕ ವಿಚಿತ್ರ ಬೆಳವಣಿಗೆಗಳ ಬಗ್ಗೆ ಕುರಿತು ಬಹಳಷ್ಟು ಸವಿಸ್ತಾರವಾಗಿ ಮಾತಾಡಿದರು ಬಂಧುಗಳೇ. ಇವತ್ತು ನಾವೆಲ್ಲ ಒಂದು ವಿಚಾರ ಮಾಡಬೇಕಾಗಿದೆ. ಇವತ್ತು ಭಾರತ ದೇಶದಲ್ಲಿ ಭಾರತಾಂಬೆಯ ಮಕ್ಕಳಾಗಿ ಇವತ್ತು ವಿವಿಧ ಜಾತಿ ಜನಾಂಗದವರು ಧರ್ಮಗಳು ಒಂದು ಒಂದು ಒಂದುಗೂಡಿಕೊಂಡು
ಇವತ್ತು ಸುಮಾರು 72 ವರ್ಷಗಳ ಕಾಲ ಇವತ್ತು ನಾವು ಅಣ್ಣತಮ್ಮಂದರಾಗಿ ಬದುಕಿದ್ದೇವೆ ಅನ್ನೋ ಮಾತನ್ನು ಮೊಟ್ಟ ಮೊದಲೇ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ಕೊಟ್ಟಿರುವಂತ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ರಾಷ್ಟ್ರಗಳು ಭಾರತದ ಸಂವಿಧಾನವನ್ನ ಅತ್ಯಂತ ಶ್ರೇಷ್ಠ ಸಂವಿಧಾನ ಎನ್ನುವ ಮೂಲಕ ಇವತ್ತು ನಮಗೆ ಬೆಳೆದು ಕೂಡ ಸಿಕ್ಕಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಅನ್ಯಾಯವನ್ನ ಸಹಿಸಬೇಡ್ರಿ. ಅನ್ಯಾಯವನ್ನ ಸಹಿಸಿಕೊಂಡು ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ವಿರೋಧಿಸಿದ್ರೆ ನಿಮ್ಮಂತ ಹೇಡಿಗಳೇ. ಜಿಲ್ಲಾ ಕರವೇ ಅಧ್ಯಕ್ಷ ರಮೇಶ್ ಬದ್ನೂರ್, ಶರಣಪ್ಪ ಅಮಲಿಹಾಳ್ ಮಾತನಾಡಿದರು. ರಾಜಕುಮಾರ ಬಾದವಾಡಗಿ ಮನವಿ ಓದಿದರು. ಶಿರಸ್ತೇದಾರ್ ಎಂಆರ್ ಹೆಬ್ಬಳ್ಳಿ ಮನವಿ ಸ್ವೀಕರಿಸಿದರು. ನಿರ್ವಾಹಕನ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ವಿರೋಧಿಸಿ ನಗರದ ಬಸವ ಮಂಟಪದಿಂದ ಪ್ರತಿಭಟನಾ ರ್ಯಾಲಿಯು ಚನ್ನಮ್ಮ ವೃತ್ತ, ಲಿಂಗದಕಟ್ಟಿ, ಸಂಗಮೇಶ್ವರ ದೇವಸ್ಥಾನ, ಆಜಾದ್ ನಗರ, ಟಿಪ್ಪು ವೃತ್ತ, ಅಂಬೇಡ್ಕರ್ ಕಾಲೋನಿ, ಮಹಾಂತ ವೃತ್ತ ಮತ್ತು ಬಸ್ ನಿಲ್ದಾಣ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿ ತಲುಪಿತು. ಪ್ರತಿಭಟನೆ ಪ್ರಾರಂಭದಿಂದ ಮುಕ್ತಾಯದವರೆಗೂ ಸಿಪಿಐ ಅಯ್ಯನಗೌಡ ಪಾಟೀಲ್ ನೇತೃತ್ವದಲ್ಲಿ ಪಿಎಸ್ಐ ಪುಂಡಲೀಕ್ ಪಟದಾರ್ ಪೊಲೀಸ್ ಪಹರೆ ಒದಗಿಸಿದ್ದರು. ಹೊನ್ನಾವರ ತಾಲೂಕಿನ ಕಟ್ಟಕಡೆಯ ಪಂಚಾಯತ್ನ ತುತ್ತ ತುದಿಯಲ್ಲಿರುವ ಹಾಡಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 13/2/2020 ವಾರ್ಷಿಕ ಸ್ನೇಹ ಸಮ್ಮೇಳನ ಬಹಳ ಸಡಗರದಿಂದ ನೆರವೇರಿತು. ವಿದ್ಯಾರ್ಥಿಗಳು ಯಕ್ಷಗಾನದ ನೃತ್ಯ ಹಾಗೂ ಭರತನಾಟ್ಯದ ಮೂಲಕ ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಹಶಿಕ್ಷಕರಾದ ಮಹೇಶ್ ರವರು ಶಾಲಾ ವಾರ್ಷಿಕ ವರದಿ ವಾಚಿಸಿದರು. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು, ಭೂದಾನಿಗಳನ್ನು, ಶಿಕ್ಷಕರನ್ನು ಹಾಗೂ ವರ್ಷದ ಆದರ್ಶ ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಫೌಂಡೇಶನ್ ಹಾಗೂ ಊರ ನಾಗರಿಕರ ವತಿಯಿಂದ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎ ನಾಯ್ಕರವರು ಮಾತನಾಡಿ, ಎಲ್ಲ ಧರ್ಮಕ್ಕೂ ಅದರದೇ ಆದ ಪವಿತ್ರ ಸ್ಥಳವಿರುತ್ತದೆ. ಆದರೆ ಶಾಲೆ ಎಲ್ಲ ಧರ್ಮದವರಿಗೂ ಅತ್ಯಂತ ಪವಿತ್ರವಾಗಿದ್ದು ಅದು ವಿದ್ಯಾಮಂದಿರವೇ ಆಗಿದೆ ಎಂದರು. ಇಂತಹ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಪರಮ ಪೂಜ್ಯ ಶ್ರೀ ಮಾರುತಿ ಗುರೂಜಿಯವರು ತನ್ನ ಶಿಷ್ಯರು ಎಂಬುದನ್ನು ಬಹಳ ಅಭಿಮಾನದಿಂದ ಹೇಳಿಕೊಂಡರು. ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ವರದಿಯನ್ನು ಓದಿದಾಗ ತುಂಬಾ ಖುಷಿ ಅನಿಸ್ತಿದೆ. ಯಾಕಂತಂದ್ರೆ ಪಠ್ಯ ಚಟುವಟಿಕೆ ಅನ್ನುವಂತಹದ್ದು ಪಠ್ಯದಲ್ಲಿರುವಂತಹ ಒಂದು ಚಟುವಟಿಕೆಯನ್ನ ಇಲಾಖೆ ನಿರ್ಧರಿಸಿರ್ತದೆ. ಅದಕ್ಕೆ ತಕ್ಕಂತೆ ಶಿಕ್ಷಕರು ತಮ್ಮ ಪಾಠ ಪ್ರವಚನಗಳನ್ನು ಮಾಡುವಂತಹದ್ದು ಸರ್ವೇ ಸಾಮಾನ್ಯ. ಆದರೆ ಪಠ್ಯೇತರ ಚಟುವಟಿಕೆಗಳನ್ನು ನಿಗದಿತ ಅವಧಿಯಲ್ಲಿ ನಿಗದಿತ ವೇಳೆಯಲ್ಲಿ ಮಾಡಿ ಮಕ್ಕಳ ಒಂದು ಮಕ್ಕಳಿಗೆ ಅದರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಮಕ್ಕಳನ್ನು ಅಣಿಗೊಳಿಸುವಂತಹ ಒಂದು ಕಾರ್ಯ ಅತ್ಯಂತ ಶ್ಲಾಘನೀಯವಾದಂತಹದ್ದು. ಈ ದಿಸೆಯಲ್ಲಿ ಇಲ್ಲಿರುವಂತಹ ಶಿಕ್ಷಕ ವೃಂದದವರು ಅಭಿನಂದನಾರ್ಹರು. ಇನ್ನೊಂದು ವಿಚಾರ ಅಂತಂದರೆ ಈ ಶಾಲೆಯ ನಾ ದತ್ತು ತೆಗೆದುಕೊಂಡಂಥ ಸೆಲೆಕ್ ಫೌಂಡೇಶನ್ ಶ್ರೀ ಬಂಗಾರಮಕ್ಕಿ ಗೇರ್ಸಪ್ಪ, ಇದರ ಪರಮ ಪೂಜ್ಯ ಶ್ರೀ ಮಾರುತಿ ಗುರುಜಿಯವರು ನನ್ನ ಶಿಷ್ಯ. 3 ವರ್ಷ ಅಳ್ಳಂಕಿ ಶಾಲೆಯಲ್ಲಿ ನಾನು ಅವರಿಗೆ 8, 9 ಮತ್ತು 10ನೇ ತರಗತಿಯಲ್ಲಿ ಶಿಕ್ಷಣವನ್ನು ನೀಡಿದಂಥ ಒಂದು ಅಭಿಮಾನ ನನಗಿದೆ. ನನ್ನಿಂದ ಕಲಿತಂಥ ಒಂದು ವಿದ್ಯಾರ್ಥಿ ಇಷ್ಟೊಂದು ಸಮಾಜಮುಖಿ, ಇಷ್ಟೊಂದು ಸಮಾಜದ ಒಂದು ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹದ್ದು ನನ್ನ ವೃತ್ತಿಗೆ ಸಂದಂತ ಒಂದು ಗೌರವ ಅಂತೇಳಿ ನಾನು ಭಾವಿಸ್ತೇನೆ. ಈ ದಿಶೆಯಲ್ಲಿ ನಾನು ತುಂಬ ನನ್ನ ಒಂದು ವೃತ್ತಿಯ ಜೀವನ ಧನ್ಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಈ ಶಾಲೆಗೆ ಒಂದು ದತ್ತು ತೆಗೆದುಕೊಂಡಿರುವಂತಹದ್ದು ತುಂಬ ಖುಷಿಯ ಸಂಗತಿ. ಯಾಕಂತಂದ್ರೆ ತಾನು ಕಲಿತಂತ ಒಂದು ಸರ್ಕಾರಿ ಶಾಲೆಗೆ ಅವರು ಕೊಟ್ಟಂತ ಒಂದು ಗೌರವ ಅದನ್ನ ಮರೆಯದೆ ಸರ್ಕಾರಿ ಶಾಲೆ ಸಹ ತಮ್ಮ ಶಾಲೆಯಾಗಿ ಮುಂಚೂಣಿಯಲ್ಲಿ ಬರಬೇಕು. ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಶಿಕ್ಷಣ, ಗುಣಾತ್ಮಕವಾದಂತಹ ಶಿಕ್ಷಣ ಸಿಗಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಶಾಲೆಗೆ ಬೇಕಾಗುವಂತಹ ಹೆಚ್ಚಿನ ಎಲ್ಲ ಸವಲತ್ತುಗಳನ್ನ ಕೊಡ್ತಾ ಬಂದಿರುವಂತಹದ್ದು ಅತ್ಯಂತ ಸಂತೋಷವಾದಂತಹದ್ದು. ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಗೆ ವಿಶೇಷವಾಗಿ ವೈಯಕ್ತಿಕವಾಗಿ
ನನ್ನ ವಿದ್ಯಾರ್ಥಿ ದೇವರಾದಂತಹ ಶ್ರೀ ಮಾರುತಿ ಗುರುಜಿಯವರಿಗೆ ನಾನು ತುಂಬುಹೃದಯದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿದ್ದ ಗಣ್ಯರು ತಮ್ಮ ಮಾತುಗಳಲ್ಲಿ ಕುಗ್ರಾಮದಲ್ಲಿದ್ದರೂ ಶಾಲೆಯ ಕ್ರಿಯಾಶೀಲತೆಯನ್ನು, ಶಿಕ್ಷಕರ ಪ್ರಾಮಾಣಿಕ ಪ್ರಯತ್ನವನ್ನು ಹಾಗೂ ಮಾರುತಿ ಗುರೂಜಿಯವರ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಪ್ರಶಂಸಿಸಿದರು. ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳಾದ ಎನ್ಎಸ್ ನಾಯ್ಕ್, ಸತೀಶ್ ನಾಯ್ಕ್, ಶ್ರೀಮತಿ ಸಾಧನಾ ಬರ್ಗಿ, ರತ್ನಾಕರ್ ದೇಶಭಂಡಾರಿ, ಪಿಆರ್ ನಾಯ್ಕ್ ಹಾಗೂ ಇತರರು ಮತ್ತು ನಗರಬಸ್ತಿಕೇರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣ ಶಾಸ್ತ್ರಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಗಣಪತಿ ಮರಾಠಿ, ಸ್ಥಳದಾನಿಗಳಾದ ಬಾಲು ಮರಾಠಿ, ವನವಾಸಿ ಕಲ್ಯಾಣ ಸಂಸ್ಥೆಯ ಶ್ರೀಧರ್ ಸಾಲೆಹಕ್ಕಲ್, ವಿಠಲ್ ನಾಯ್ಕ್, ಕೃಷ್ಣ ಮರಾಠಿ, ಗಣಪತಿ ಜಿ ಮರಾಠಿ, ಶುಕ್ರು ಹಳ್ಳೇರ್, ಮಂಜುನಾಥ್ ಹಳ್ಳೇರ್, ನಾರಾಯಣ್ ನಾಯ್ಕ್ ಉಪಸ್ಥಿತರಿದ್ದರು. ಸೆಲೆಕ್ಟ್ ಫೌಂಡೇಶನ್ನ ಯೋಜನಾಧಿಕಾರಿ ಗಣಪತಿ ಹೆಗಡೆಯವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಸಹ ಶಿಕ್ಷಕರಾದ ಕೃಷ್ಣ ಹಳ್ಳೇರ್ ಸ್ವಾಗತಿಸಿದರು. ಸಹ ಶಿಕ್ಷಕಿಯಾದ ಕುಮಾರಿ ಅಕ್ಷತಾ ನಾಯ್ಕ್ ವಂದಿಸಿದರು. ಸರಳವಾಗಿ ಆಯೋಜನೆಗೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪರಮಪೂಜ್ಯ ಶ್ರೀ ಮಾರುತಿ ಗುರೂಜಿಯವರು ಮುಖ್ಯ ಸಮಾಜವಾಹಿನಿಯಿಂದ ದೂರದಲ್ಲಿರುವ ಹಾಡ್ಗೇರಿಯನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಸಬೇಕೆನ್ನುವ ಸಾಮಾಜಿಕ ಕಳಕಳಿಯಿಂದ ಮೂಲಭೂತ ಸೌಕರ್ಯ ಹಾಗೂ ಶಿಕ್ಷಕರ ಕೊರತೆಯಿಂದ ಮುಚ್ಚುವ ಹಂತದಲ್ಲಿದ್ದ ಹಾಡ್ಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಜುಲೈ 2016ರಲ್ಲಿ ಸೆಲೆಕ್ಟ್ ಫೌಂಡೇಶನ್ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಸಂಸ್ಥೆಯ ಮೂಲಕ ದತ್ತು ಪಡೆದು ಹಲವಾರು ಮೂಲಭೂತ ಸೌಕರ್ಯಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಸಮವಸ್ತ್ರಗಳನ್ನು ವಿತರಿಸಿ ಆರ್ಥಿಕವಾಗಿಯೂ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಹೊನ್ನಾವರ ಕಡ್ಲೆ ಗ್ರಾಮದ ವೆಂಕಟರಮಣ ಹೆಗಡೆ ಎಂಬುವವರ ಮೇಲೆ ಚಿರತೆ ಎರಗಿದಾಗ ಗಂಭೀರ ಗಾಯಗೊಂಡರೂ ಧೈರ್ಯದಿಂದ ಎದುರಿಸಿ ಚಿರತೆಯನ್ನು ಎದುರಿಸಿದ ಘಟನೆ ನಡೆದಿದೆ. ಶುಕ್ರವಾರ ಸಂಜೆ 5 ಗಂಟೆ ಸುಮಾರು ಕಡ್ಲೆ ಗ್ರಾಮದ ತಿರುವಿನಲ್ಲಿ ತನ್ನ ಮನೆಯಿಂದ 50 ಅಡಿ ದೂರ ಬೆಟ್ಟಕ್ಕೆ ಹೋದಾಗ ಗುರ್ರೆಂದು ಸಪ್ಪಳ ಮಾಡುತ್ತಾ ಚಿರತೆ ಮೈಮೇಲೆ ಎರಗಿದಾಗ ಬಲಗೈಯಿಂದ ತಡೆದ, ಮತ್ತೆ ಎರಗಿದಾಗ ಎಡಗೈಯಿಂದ ತಡೆದ. ಎರಡೂ ಕೈ ಗಾಯವಾದ ಮೇಲೆ ಚಿರತೆ ಮೈಮೇಲೆ ಹಾರಿದಾಗ ನೆಲಕ್ಕೆ ಬಿದ್ದ. ಆಗ ಕೈಗೊಂದು ಕಲ್ಲು ಸಿಕ್ಕಿತ್ತು. ಬಿದ್ದ ಹೊಡೆತಕ್ಕೆ ಬಲಗೈ ಮುರಿದಿತ್ತು. ಮತ್ತೆ ಎಗರಿದಾಗ ಮುರಿದ ಕೈಯಿಂದಲೇ ಕಲ್ಲನ್ನು ಎತ್ತಿ ಚಿರತೆ ತಲೆಗೆ ಗುದ್ದಿದಾಗ ಅದು ಓಡಿ ಹೋಗಿದೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಈ ಹೊಯ್ಸಳ ವೆಂಕಟರಮಣ್ ತಿಮ್ಮಣ್ಣ ಹೆಗಡೆ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕಳೆದ ವರ್ಷದಿಂದ ಅಂಕೋಲಾ, ದಾಂಡೇಲಿ, ಹೊನ್ನಾವರ್ ಭಾಗದ ಕಿರು ಅರಣ್ಯ ಪ್ರದೇಶದ ಜನವಸತಿ ಇರುವಲ್ಲಿ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು ದನಗಳನ್ನು ತಿಂದಿದೆ. ನಿನ್ನೆ ಮನುಷ್ಯರ ಮೇಲೆ ಎರಗಿದೆ. ಧೈರ್ಯವಂತನಾಗಿದ್ದರಿಂದ ಉಳಿದುಕೊಂಡಿದ್ದಾನೆ ವೆಂಕಟರಮಣ. ಅರಣ್ಯ ಇಲಾಖೆ ಎಚ್ಚರ ವಹಿಸಬೇಕಾಗಿದೆ. ಗುರುಪ್ರಸಾದ್ ಹೈಸ್ಕೂಲ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಶಿರಾಲಿಯ ಚಿತ್ರಾಪುರ ಮಠದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಗುರುಪ್ರಸಾದ್ ಎಜುಕೇಷನ್ ಸೊಸೈಟಿ, ಗುರುಪ್ರಸಾದ್ ಪ್ರೌಢಶಾಲೆ ಹಾಗೂ ಪರಿಜ್ಞಾನ ಪೂರ್ವ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಶ್ರೀಗಳಿಂದ ಪರಿಜ್ಞಾನ ಸಭಾಭವನ, ನೂತನವಾಗಿ ನಿರ್ಮಿಸಿದ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿದರು. ನಂತರ ಪರಿಜ್ಞಾನಾಶ್ರಮ ಸ್ವಾಮಿಗಳ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಪರಿಜ್ಞಾನ ಪೂರ್ವ ವಿದ್ಯಾರ್ಥಿಗಳ ಸಂಘವು ಸುವರ್ಣ ಮಹೋತ್ಸವ ಸುಂದರ ಕಾರ್ಯಕ್ರಮ ಹಮ್ಮಿಕೊಂಡು ಇತರ ಪ್ರೌಢಶಾಲೆಗಳಿಗೆ ಮಾದರಿಯಾಗಿದೆ ಎಂದರು. ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎಂಕೆ ನಾಯ್ಕ್ ಮಾತನಾಡಿ, ವಿದ್ಯಾರ್ಥಿಗಳು ಯಶಸ್ಸಿನ ತುದಿಯಲ್ಲಿದ್ದರೂ ಮಾನವೀಯ ಮೌಲ್ಯಗಳನ್ನು ಮರೆಯಬಾರದು. ಇಂದಿನ ಆಧುನಿಕ ಯುಗದಲ್ಲಿ ಖಾಸಗಿ ಶಾಲೆಗಳ ಪ್ರಭಾವದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವ ಹಂತ ತಲುಪಿದೆ. ಅದರ ನಡುವೆಯೂ ಗುರುಪ್ರಸಾದ ಪ್ರೌಢಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದ ಅವರು, ವೈಜ್ಞಾನಿಕ ಕ್ರಾಂತಿಯಲ್ಲಿ ಹಳ್ಳಿಗಳು ವೃದ್ಧಾಶ್ರಮಗಳಾಗುತ್ತಿರುವುದು ಬೇಸರದ ಸಂಗತಿ ಎಂದರು. ಗುರುಪ್ರಸಾದ್ ಪ್ರೌಢಶಾಲೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುಗೆ ನೀಡುತ್ತಿರುವುದನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದ್ದು, ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಕಳೆದ 50 ವರ್ಷಗಳಿಂದ ನಿಸ್ವಾರ್ಥ ಸೇವೆ ನೀಡುವ ಮೂಲಕ ಗ್ರಾಮೀಣ ಭಾಗಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸುತ್ತಿರುವ ಈ ಪ್ರೌಢಶಾಲೆ ಚಟುವಟಿಕೆಗಳು ಇತರ ಪ್ರೌಢಶಾಲೆಗಳಿಗೆ ಮಾದರಿ ಎಂದರು. ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎ ನಾಯ್ಕ್ ಮಾತನಾಡಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜತೆಗೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ಸಮಾಜಕ್ಕೆ ಉತ್ತಮ ಪ್ರಜೆಯನ್ನು ದೊರಕಿಸಬೇಕು. ನೆಲ ಜಲ ಭಾಷೆಗಳಿಗಾಗಿ ಜಗಳವಾಡುವುದನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬುದನ್ನು ಮನಗೊಳ್ಳುವ ಅವಶ್ಯಕತೆ ಇದೆ ಎಂದರು.
ಗುರುಪ್ರಸಾದ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ನಾರಾಯಣ ಮಲ್ಲಾಪುರ್ ಅಧ್ಯಕ್ಷತೆ ವಹಿಸಿದ್ದರು. ಕೋಶಾಧ್ಯಕ್ಷ ಜಿಎಸ್ ಹೆಗಡೆ, ಸುವರ್ಣ ಮಹೋತ್ಸವ ಸಮಿತಿ ಉಪಾಧ್ಯಕ್ಷ ಎಚ್ಆರ್ ನಾಯ್ಕ್, ಉದ್ಯಮಿ ಜಿತೇಂದ್ರ ದೀವಿಗಿ ಮತ್ತಿತರರು ವೇದಿಕೆಯಲ್ಲಿದ್ದರು. ಪ್ರೌಢಶಾಲೆಯ ಅಭಿವೃದ್ಧಿಗಾಗಿ ನೆರವು ನೀಡಿದ ದಾನಿಗಳನ್ನು ಶ್ರೀಗಳು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಪ್ರಕಾಶ್ ಪಂಡಿತ್ ಸಂಪಾದಕತ್ವದಲ್ಲಿ ರಚಿಸಿದ ಸುವರ್ಣ ಸೌರಭ ಹಸ್ತಪತ್ರಿಕೆಯನ್ನು ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ಹಾಗೂ ಗಣ್ಯರು ಲೋಕಾರ್ಪಣೆಗೊಳಿಸಿದರು. ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಅರುಣ್ ಉಭಯ್ಕರ್ ಸ್ವಾಗತಿಸಿದರು. ಪರಿಜ್ಞಾನ ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಂಕೆ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಮುಖ್ಯಾಧ್ಯಾಪಕ ಎಂಟಿ ಗೌಡ ವರದಿ ವಾಚಿಸಿದರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಶ್ರೀಗಳಿಗೆ ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದರು. ಪರಿಜ್ಞಾನ ಪೂರ್ವ ವಿದ್ಯಾರ್ಥಿಗಳ ಸಂಘದಿಂದ ಶ್ರೀಗಳ ಪಾದುಕಾ ಪೂಜೆ ನೆರವೇರಿಸಲಾಯಿತು. ಶಿಕ್ಷಕರಾದ ಮಹಾಲಕ್ಷ್ಮೀ ಭಟ್ ಹಾಗೂ ರಾಜು ಲಮಾಣಿ ನಿರೂಪಿಸಿದರು. ಚಿತ್ರಾಪುರ ಮಠದ ಶಿಷ್ಯರು ವೇದಘೋಷ ಹಾಡಿದರು. ವಿದ್ಯಾರ್ಥಿನಿ ನಾಗಶ್ರೀ ನಾಯಕ್ ಸಂಗಡಿಗರು ಪ್ರಾರ್ಥಿಸಿ ಸ್ವಾಗತ ಗೀತೆ ಹಾಡಿದರು. ಉಪನ್ಯಾಸಕ ಆನಂದ್ ನಾಯಕ್ ವಂದಿಸಿದರು. ಸಂಜೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಶೋಷಕ ವ್ಯವಸ್ಥೆಯಲ್ಲಿ ನರಳಿ ನರಳಿ ಧ್ವನಿ ಕಳೆದುಕೊಂಡ ಬೀಜವೊಂದು ಅಕ್ಷರದ ಮೂಲಕ ಧ್ವನಿ ಪಡೆದುಕೊಂಡು ವಿಶ್ವ ಮಾನವತ್ವದ ಎತ್ತರಕ್ಕೇರುವುದು ಸಣ್ಣ ಸಂಗತಿಯಲ್ಲ. ಅಂತಹ ಎತ್ತರಕ್ಕೇರಿದವರು ಹಿರಿಯ ಕವಿ ವಿಡಂಬಾರಿ ಎಂದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅರವಿಂದ್ ಕರ್ಕಿಕೋಡಿ ಅಭಿಪ್ರಾಯಪಟ್ಟಿದ್ದಾರೆ. ವಿಡಂಬಾರಿಯವರ ನಿಧನದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಅರವಿಂದ್ ಕರ್ಕಿಕೋಡಿಯವರು, ಚುಟುಕಾಗಿ ವ್ಯವಸ್ಥೆಯನ್ನು ಕಟ್ಟಿಕೊಡುವುದು ಸವಾಲಿನ ಸಂಗತಿ, ಆದರೂ ವಿಡಂಬಾರಿಯವರು ಚುಟುಕುಗಳ ಮೂಲಕವೇ ಅದೇ ವ್ಯವಸ್ಥೆಗೆ ಚುಚ್ಚುಮದ್ದು ನೀಡುತ್ತಿದ್ದರು ಎಂದು ಹೇಳಿದ್ದಾರೆ. ಅಂಚೆ ಪೇದೆ ವಿಡಂಬಾರಿಯವರು ತಮ್ಮ ಜೋಳಿಗೆಯಲ್ಲಿನ ಸಾವಿರಾರು ಚುಟುಕುಗಳನ್ನು ಸಂಬಂಧಪಟ್ಟ ವಿಳಾಸಕ್ಕೆ ಮುಟ್ಟಿಸಿಯೇ ಹೊರಟು ಹೋಗಿದ್ದಾರೆ. ಆದರೆ ಯಾವೆಲ್ಲ ಚುಟುಕುಗಳ ವಿಳಾಸ ಯಾರೆಲ್ಲರಿಗೆ ಮುಟ್ಟಿವೆ ಎಂಬುದನ್ನು ಮಾತ್ರ ನಮಗೆ ನಾವೇ ಪ್ರಶ್ನಿಸಿಕೊಳ್ಳಬೇಕು ಎಂದು ಅರವಿಂದ್ ಕರ್ಕಿಕೋಡಿಯವರು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಚುಟುಕು ಪ್ರಕಾರಕ್ಕೆ ಫಲವತ್ತಾದ ನೆಲ. ಇದೀಗ ವಿಡಂಬಾರಿಯವರು ಹೊರಟು ಹೋಗುವ ಮೂಲಕ ಈ ನೆಲ ಒಣಗಿದಂತಾಗಿದೆ. ಇದೀಗ ಈ ನೆಲವನ್ನು ಹಸಿಯಾಗಿಡುವ ಹೊಣೆ ಹೊಸ ತಲೆಮಾರಿನ ಬರಹಗಾರರ ಮೇಲಿದೆ ಎಂದು ಅರವಿಂದ್ ಕರ್ಕಿಕೋಡಿ ನುಡಿದಿದ್ದಾರೆ. ದಿನಾಂಕ 14/2/2020 ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರ ಇವರ ಆಶ್ರಯದಲ್ಲಿ ಪುಲ್ವಾಮಾ ಹುತಾತ್ಮ ಯೋಧರ ದಿನಾಚರಣೆ ಹಮ್ಮಿಕೊಂಡು ದೇಶಪ್ರೇಮಿಗಳ ದಿನಾಚರಣೆ ಎಂದು ಘೋಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಸ್ಥಳೀಯ ಯೋಧರಾದ ವಿನಾಯಕ್ ರಾಮಚಂದ್ರ ಶೆಟ್ಟಿ ಮತ್ತು ಜಗದೀಶ್ ನಾಯ್ಕ್ ವೇದಿಕೆಯ ಗಣ್ಯರು ದೀಪ ಬೆಳಗಿಸಿ ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ದೇಶದ ಅಮೂಲ್ಯ ಸಂಪತ್ತಾದ ಯುವಕ ಯುವತಿಯರು ದೇಶ ರಕ್ಷಣೆಗಾಗಿ, ದೇಶ ಸೇವೆಗಾಗಿ ದೇಹ ತ್ಯಾಗಕ್ಕೂ ಸದಾ ಸಿದ್ಧರಿರಬೇಕು. ಪ್ರತಿಯೊಂದು ಕಾಲೇಜುಗಳಲ್ಲಿಯೂ ಇಂತಹ ಕಾರ್ಯಕ್ರಮ ಏರ್ಪಟ್ಟರೆ ಆ ಕಾಲೇಜು ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಆಗುವುದರಲ್ಲಿ ಸಂದೇಹವಿಲ್ಲವೆಂದು ಮತ್ತು ನಮ್ಮ ಜಿಲ್ಲೆಯಲ್ಲಿ ಸೈನ್ಯಕ್ಕೆ ಸೇರುವ ಸಂಖ್ಯೆ ಕಡಿಮೆಯಾಗಿದೆ. ಯುವಕ ಯುವತಿಯರಿಗೆ ಸೈನ್ಯದಲ್ಲಿ ಸಮಾನ ಅವಕಾಶವಿದ್ದು ಸೈನ್ಯಕ್ಕೆ ಸೇರುವವರ ಸಂಖ್ಯೆ ಹೆಚ್ಚಾಗಬೇಕೆಂದು ವೇದಿಕೆಯಲ್ಲಿ ಇದ್ದ ಯೋಧರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಮೌನಾಚರಣೆ ಸಲ್ಲಿಸುವುದರ ಮುಖೇನ ಶ್ರದ್ಧಾಂಜಲಿ ಅರ್ಪಿಸಿ ಆತ್ಮಶಾಂತಿ ಕೋರಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಮಾಧವ್ ಪಿಯವರು ವೇದಿಕೆಯಲ್ಲಿ ಆಸೀನರಾದ ಯೋಧರನ್ನು ಸನ್ಮಾನಿಸಿ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟ ಸೈನಿಕರನ್ನು ನೆನಪಿಸಿಕೊಳ್ಳುವುದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಎಂದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಗಣಪತಿ ಕಾಯ್ಕಿಣಿಯವರು ಆಗಮಿಸಿ ಸನ್ಮಾನ ಸ್ವೀಕರಿಸಿದ ಯೋಧರ ಕಿರುಪರಿಚಯ ಮಾಡಿಕೊಟ್ಟರು. ವೇದಿಕೆಯಲ್ಲಿ ಪದವಿ ವಿಭಾಗದ ಮುಖ್ಯಸ್ಥರಾದ ಗಣೇಶ್ ನಾಯ್ಕ್ ಹಾಗೂ ಉಪನ್ಯಾಸಕರಾದ ದೇವಕಿ ನಾಯ್ಕ್, ದೀಪಾ ಕಾಮತ್, ಸೂರಜ್ ಕೆಎಸ್, ಉಷಾ ನಾಯ್ಕ್, ಉಷಾ ಡಿ ನಾಯ್ಕ್, ಪ್ರೀತಿ ನಾಯ್ಕ್ ಹಾಜರಿದ್ದರು. ಕುಮಾರಿ ಪ್ರತೀಕ್ಷಾ ಹೆಗಡೆ ಪ್ರಾರ್ಥಿಸಿದರು. ಕುಮಾರ್ ಮಾರುತಿ ಹೆಗಡೆ ಅತಿಥಿಗಳನ್ನು ಸ್ವಾಗತಿಸಿ ಕುಮಾರಿ ಸಿಂಚನಾ ಕೋಟದಮಕ್ಕಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ನೆರೆದ ಅತಿಥಿಗಳು, ಉಪನ್ಯಾಸಕರು, ವಿದ್ಯಾರ್ಥಿಗಳು ವಂದೇ ಮಾತರಂ ಗೀತೆ ಹಾಡುವುದರ ಮುಖೇನ ಕಾರ್ಯಕ್ರಮವನ್ನು ಚಂದಗಾಣಿಸಿದರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಮದ್ಯದ ಅಂಗಡಿಯನ್ನು ಶಾಶ್ವತವಾಗಿ ಮುಚ್ಚಬೇಕೆಂದು ಆಗ್ರಹಿಸಿ ನೂರಾರು ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಎಂಎಸ್ಎಲ್ ಮದ್ಯದ ಅಂಗಡಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಮದ್ಯದ ಅಂಗಡಿಯಿಂದ ಊರಿನಲ್ಲಿ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಕುಡುಕರ ಸಂಖ್ಯೆ ಹೆಚ್ಚಿ ಮನೆಗಳು ಹಾಳಾಗುತ್ತಿವೆ ಎಂದು ಮಹಿಳೆಯರು ಮತ್ತು ಮಕ್ಕಳು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ. ತಮ್ಮ ಗಂಡಂದಿರು ಕುಡಿದು ಹಾಳಾಗುತ್ತಿದ್ದಾರೆ, ಅಲ್ಲದೆ ಮನೆಯಲ್ಲಿ ಶಾಂತಿ ಇಲ್ಲದಂತಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು.
ಮದ್ಯದಂಗಡಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ಬಾಟ್ಲಿ ಹೋಗಿದ್ದಾರ ಎಷ್ಟು ನಮ್ ಸಾಲಿಗೆ ಹೋಗಕ್ ಅಲ್ಲಿ ದಾರಿ ಇಲ್ಲ, ಎಷ್ಟೋ ಕಲ್ ಕಾಜದವು ಬರೆ ಕಲ್ಲಿ ಹೋದ್ರ ಎಷ್ಟು ಅಪಾತ ಐತಿ ಗೊತ್ತನ್ರಿ. ಅಲ್ಲಿ ಫಸ್ಟ್ ಇದು ಮುಚ್ಚಬೇಕಾದ್ರೆ ಮುಚ್ಚಬೇಕ್ರಿ. ನಮ್ಗ ಹೈಸ್ಕೂಲ್ ಗ್ರೌಂಡ್ನಾಗೆಲ್ಲ ಸಾಕಷ್ಟು ಬಾಟ್ಲಿ ಬಿದ್ದವಮ್ಮ. ಮೂರ್ ಮಕ್ಳು ತಗೊಂಡ್ ಜೀವನ ಮಾಡ್ತಾರ ಕೊಡ್ತೀರಿ ಸರ್? ನಮಗಂತ್ರ ಜನ್ಮ ಬೇಸರ ಐತ್ರಿ. ನೀವ್ ಹೇಳ್ರಿ ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.